ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಮಾರ್ಕೆಟ್ ಬೆಂದುವಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರ್ತಕ್ಕಂತಹ ತಿರುಗುಬಾಣ ಕಾರ್ಯಕ್ರಮದ ಇವತ್ತಿನ ಅತಿಥಿ ಉಡುಪಿ ಜಿಲ್ಲೆ ಬಿಜೆಪಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರು ತಮ್ಮ ಮುಂದಿನ ಗುರಿ ಏನು ರಾಜಕೀಯವಾಗಿ ಸಕ್ರಿಯ ಆಗಬೇಕನ್ನುವಂತಹ ಯೋಚನೆ ಇದೆ ಕೇವಲ ಸಕ್ರಿಯ ಆದರೆ ಮಾತ್ರ ಸಾಕಾಗ್ತದೋ ಅಥವಾ ಎಂ ಎಲ್ ಎ ಸೀಟು ಕೂಡ ಬೇಕಾಗ್ತದ ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಂತ ವಿಚಾರ ಪಕ್ಷದ ವರಿಷ್ಠರು ಅಂತ ಯಾಕೆ ಸುಮ್ಮನೆ ಹೇಳ್ತೀರಾ ನೀವು ಬಹಳ ಪೈಪೋಟಿಯಲ್ಲಿ ರೇಸ್ನಲ್ಲಿ ಇದ್ದೀರಾ ಬೇರೆ ಕ್ಯಾಂಡಿಡೇಟ್ಗಳು ಏನಿದ್ದಾರೆ ಅವರನ್ನ ಹಿಂದೂಕಿ ತಾನು ಮುಂದೆ ಅನ್ನುವಂತಹ ಒಂದು ಅನಿವಾರ್ಯತೆಯಲ್ಲಿ ಸುಪ್ರಸಾದ್ ಶೆಟ್ಟಿ ಅವರು ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಖಂಡಿತ ಇಲ್ಲ ಸುಪ್ರಸಾದ್ ಶೆಟ್ಟಿ ಅವರು ಅಧಿಕಾರಕ್ಕೋಸ್ಕರ ಅಥವಾ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿರುವುದಲ್ಲ ರಾಷ್ಟ್ರೀಯತೆ ಮತ್ತು ಸಮಾಜ ಸೇವೆ ಸೇವೆ ಮಾಡಬೇಕನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ರಾಜಕೀಯದಲ್ಲಿ ಸಕ್ರಿಯವಾಗಿರುವಂತದ್ದು ಒಂದೊಮ್ಮೆ ನಿಮಗೆ ಟಿಕೆಟ್ ಸಿಗದೇ ಇದ್ರೆ ನೀವೇನು ಮಾಡ್ತೀರಾ ನಾನು ಈಗಾಗಲೇ ಉಲ್ಲೇಖ ಮಾಡಿದೆ ನಾನು ರಾಷ್ಟ್ರೀಯತೆ ಮತ್ತು ಸಮಾಜ ಸೇವೆಯ ಉದ್ದೇಶವನ್ನು ಇಟ್ಟುಕೊಂಡು ರಾಜಕೀಯದಲ್ಲಿ ಸಕ್ರಿಯ ಆಗಿರುವಂಥದ್ದು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಮತ್ತು ತತ್ವಗಳನ್ನು ಯಾವತ್ತೂ ಒಪ್ಪಿ ಆ ಪಕ್ಷದ ಕಾರ್ಯಕರ್ತನಾಗಿ ಇರ್ತೇನೆ ಅಂತೂ ನೀವು ಪೈಪೋಟಿಯಲ್ಲಿರುವುದು ಅಂತೂ ಸತ್ಯ ಪೈಪೋಟಿ ಅನ್ನುವಂಥ ಪ್ರಶ್ನೆ ಅಲ್ಲ ಇವತ್ತಿನ ವಿದ್ಯಮಾನಗಳನ್ನು ಗಮನಿಸಿದಾಗ ವರಿಷ್ಠರು ಅಥವಾ ಭಾರತೀಯ ಜನತಾ ಪಕ್ಷದ ಹಿರಿಯರು ಅಭ್ಯರ್ಥಿಗಳ ಆಯ್ಕೆ ಮಾಡುವಾಗ ನೈತಿಕವಾಗಿ ಮತ್ತು ರಾಜಕೀಯವಾಗಿ ಶುದ್ಧ ಹಸ್ತರಿರುವ ಯುವಕರನ್ನ ಆಯ್ಕೆ ಮಾಡುವಂತಹ ಹಾಗಾದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಹೇಗೆ ಬೇರೆ ಕ್ಯಾಂಡಿಡೇಟ್ ರೇಸ್ ನಲ್ಲಿ ಇರ್ತಕ್ಕಂಥ ಬೇರೆ ಅವರು ಶುದ್ಧ ಹಸ್ತಾರಲ್ಲ ಸುಪ್ರಸಾದ್ ಶೆಟ್ಟಿ ಮಾತ್ರ ನಾನು ಮಾತ್ರ ಶುದ್ಧ ಹಸ್ತ ಅಂತ ಇಂಡೈರೆಕ್ಟ್ ಆಗಿ ಹೇಳಿದಂತಿದೆ ಒಟ್ಟು ನಾನು ಹೇಳಿದಂಥದ್ದು ಇವತ್ತು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತ ನೂರೈವತ್ತು ಸೀಟುಗಳ ಗುರಿ ನಮ್ಮ ಮುಂದಿದೆ ಆಗುವಾಗ ಆಯ್ಕೆ ಆಗುವಾಗ ಆದಷ್ಟು ಮಾನದಂಡಗಳನ್ನು ಇಟ್ಕೊಳ್ಬಹುದು ಯುವಕರಿಗೆ ಆದ್ಯತೆ ಕೊಡಬಹುದು ಅತ್ಯಂತ ಶುದ್ಧರಿರುವಂತಹ ಕ್ಲೀನ್ ಇಮೇಜ್ ಇರುವಂತಹ ಯುವಕರಿಗೆ ಅವಕಾಶ ಕೊಡಬಹುದು ಅನ್ನುವಂಥದ್ದು ನಮ್ಮ ನಿರೀಕ್ಷೆಗಳು ಇವತ್ತು ಬಿಜೆಪಿ ಉಡುಪಿ ಕ್ಷೇತ್ರದ ಎಂ ಎಲ್ ಎ ಸೀಟ್ ನ ರೇಸ್ ನಲ್ಲಿ ತಾವು ಸುಪ್ರಸಾದ್ ಶೆಟ್ಟಿ ಅವರು ಇನ್ನೊಂದು ರಘುಪತಿ ಭಟ್ ಇವರಿಬ್ಬರಲ್ಲಿ ಯಾರು ಕ್ಲೀನ್ ಹ್ಯಾಂಡ್ ಅಂತ ಅನ್ನಿಸ್ತದೆ ಹಾಗೇನಿಲ್ಲ ರೇಸ್ ಪ್ರಶ್ನೆ ಅನ್ನುವಂಥಿ ನಾನೀಗ ಸಾಮಾಜಿಕವಾಗಿ ಕೇಳ್ತಾ ಇದ್ದೇನೆ ನೀವು ಸುಪ್ರಸಾದ್ ಶೆಟ್ಟಿ ಅವರು ಸುಪ್ರಸಾದ್ ಶೆಟ್ಟಿ ಆಗದ ಉತ್ತರವನ್ನ ನೀಡಬೇಕು ರಘುಪತಿ ಭಟ್ ಮತ್ತು ನಿಮಗೆ ಹೋಲಿಸಿದಾಗ ಕ್ಲೀನ್ ಹ್ಯಾಂಡ್ ಅಂತ ತಮಗೆ ಯಾರು ಅನ್ನಿಸ್ತದೆ ನಮ್ಮ ಪಕ್ಷದಲ್ಲಿ ಯಾವುದೇ ಒತ್ತಡ ಅಥವಾ ಇನ್ಫ್ಲೂಯನ್ಸ್ ಅವಕಾಶಗಳಿಲ್ಲ ಪಕ್ಷದಲ್ಲಿ ಸಕ್ರಿಯ ಯಾರಿರ್ತಾರೆ ಸರ್ವಿಸ್ ಸೇವೆ ಯಾರು ಮಾಡಿದ್ದಾರೆ ಒಳ್ಳೆಯ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂಥ ಯೋಚನೆಯನ್ನು ಹಿರಿಯರು ಕೂತ್ಕೊಂಡು ಮಾಡ್ತಾರೆ ಜೊತೆಗೆ ಸಾಮಾಜಿಕವಾಗಿ ಸಮೀಕ್ಷೆಯನ್ನು ಸಹ ಮಾಡಬಹುದು ಸೊ ಹಾಗಾದರೆ ಒಂದೊಮ್ಮೆ ಇದೀಗ ನಿಮಗೆ ಎಮ್ ಎಲ್ ಎ ಸೀಟ್ ಸಿಕ್ಕಿದ್ರೆ ನಾನು ಯಾವ ರೀತಿಯಾಗಿ ಎಲೆಕ್ಷನನ್ನು ಫೇಸ್ ಮಾಡಬೇಕು ಅಂತ ತಾವು ಯಾವುದೇ ಐಡಿಯಾವನ್ನು ಮಾಡಲಿಲ್ಲ ಅದು ಒಟ್ಟು ವೈಯಕ್ತಿಕವಾಗಿ ಮಾಡುವಂಥ ಐಡಿಯಾ ಅಲ್ಲ ಅದು ಒಟ್ಟು ಸಾಮೂಹಿಕ ಸಂಘಟನೆಯಲ್ಲಿ ನಾವು ನಂಬಿಕೆ ಇಟ್ಟವರು ಭಾರತೀಯ ಜನತಾ ಪಕ್ಷ ಸಂಘಟನೆಯ ಆಧಾರಿತವಾದಂಥ ಪಕ್ಷ ಅದು ಅಭ್ಯರ್ಥಿ ಯಾರಂತ ಘೋಷಣೆ ಆದ ಮೇಲೆ ಪಕ್ಷದ ಚೌಕಟ್ಟಿನಲ್ಲಿ ಪ್ರಮುಖರು ಹಿರಿಯರು ಕಾರ್ಯಕರ್ತರು ಕೂತ್ಕೊಂಡು ಮಾಡುವಂತ ಯೋಚನೆ ಅದು ಒಂದೊಮ್ಮೆ ನಿಮಗೆ ಎಲ್ ಎ ಟಿಕೆಟ್ ಸಿಗದೆ ಇದ್ರೆ ಬೇರೆಯವರನ್ನ ಸೋಲಿಸುವುದು ಹೇಗೆ ಅನ್ನುವಂತ ರಣತಂತ್ರವನ್ನು ಕೂಡ ಸುಪ್ರಸಾದ್ ಶೆಟ್ಟಿ ಅವರು ಹೆಣದಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಅಂತ ಯೋಚನೆಯನ್ನು ಮಾಡುವ ಪ್ರಶ್ನೆ ಇಲ್ಲ ಪಕ್ಷ ಯಾವುದೇ ಅಭ್ಯರ್ಥಿಯನ್ನು ಸೂಚಿಸಿದ್ರು ಆ ಅಭ್ಯರ್ಥಿಯ ಪರವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡುವಂತಹ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೇನೆ ಸುಪ್ರಸಾದ್ ಶೆಟ್ಟಿ ಅವರು ನೀವು ಬಾಯಿಯಲ್ಲಿ ಬಹಳ ಸೊಗಸಾಗಿ ಹೇಳ್ಬೋದು ಇಲ್ಲ ನಾನು ನಿಸ್ವಾರ್ಥವಾಗಿ ಯಾರೇ ಎಲೆಕ್ಷನ್ಗೆ ನಿಂತರೂ ಕೂಡ ನಾನು ಹೋಗ್ತೇನೆ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಆದ್ರೆ ಈ ರೇಸ್ ನಲ್ಲಿ ಇರ್ತಕ್ಕಂಥ ತಾವು ತಾವು ರೇಸ್ ಅಲ್ಲ ಅಂತ ಕರೆದ್ರೂ ಕೂಡ ಇವತ್ತು ಪೈಪೋಟಿಯಲ್ಲಿ ಇರ್ತಕ್ಕಂಥ ತಮ್ಮ ಹೆಸರು ಒಂದೊಮ್ಮೆ ನಿಮ್ಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಆದ್ರೆ ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಖಂಡಿತವಾಗಿ ಕೂಡ ಯಾರಿಗೂ ನಂಬಿಕೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಐ ಎಂ ಜಯರಾಮ್ ಶೆಟ್ಟಿ ಇದ್ದಾಗ ಪಕ್ಷದ ಪರವಾಗಿ ಕೆಲಸ ಮಾಡಿದವನು ನಿರಂತರ ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಕಾಲ ಪಕ್ಷ ಮತ್ತು ಸಂಘಟನೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ ಯಾವುದೇ ಅಧಿಕಾರದ ಹಿಂದೆ ಆಗಲಿ ಚುನಾವಣೆ ಹಿಂದೆ ಆಗಲಿ ನಾನು ಒದದೇ ಇಲ್ಲ ವೈಯಕ್ತಿಕವಾದಂಥ ಲಾಲಸಿಯನ್ನು ಯಾವತ್ತೂ ಇಟ್ಟುಕೊಳ್ಳಿಲ್ಲ ಪಕ್ಷ ಏನು ಸೂಚನೆ ಕೊಡ್ತದೆ ಪಕ್ಷದ ಸಿದ್ಧಾಂತಕ್ಕೆ ಬದ್ಧನಾಗಿ ನಾನು ಕೆಲಸ ಮಾಡುವವನು ತಾವು ಓರ್ವ ಅಡ್ವೊಕೇಟ್ ಕೂಡ ಆಗಿದ್ದೀರಾ ಒಂದೊಮ್ಮೆ ಇದೀಗ ಎಲ್ ಎ ಆದರೆ ನಿಮ್ಮ ಈ ಎರಡು ವೃತ್ತಿಗಳನ್ನು ತಾವು ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ವ್ಯವಸ್ಥೆ ಇದೆ ನಮ್ಮ ಆಫೀಸ್ ನ್ಯಾಯವಾದಿಯವರ ಕಚೇರಿ ಕಾರ್ಯಾಲಯ ಇದೆ ಆರೇಳು ಜನ ನಾವು ವಕೀಲರಿದ್ದೇವೆ ಎಮ್ ಎಲ್ ಎ ಆದ್ರೆ ಎಮ್ ಎಲ್ ಎಗೆ ಹೆಚ್ಚಿನ ಒತ್ತನ್ನ ಕೊಡಬೇಕಾಗ್ತದೆ ಸಮಾಜವಾದಂತಹ ಮೇಲೆ ಕೇಸ್ ಬಂದರೂ ಕೂಡ ಬಹಳ ಸೊಗಸಾಗಿ ತಾವೇ ಅಡ್ವೊಕೇಟ್ ಅಲ್ಲ ಬಹಳ ಸೊಗಸಾಗಿ ಅದನ್ನ ನಿಭಾಯಿಸಿಕೊಂಡು ಹೋಗಿ ಹಾಗೇನಿಲ್ಲ ನ್ಯಾಯಾಲಯ ನ್ಯಾಯದ ಮೇಲೆ ನಮಗೆ ಕಾನೂನಿನ ಮೇಲೆ ಗೌರವ ಇದೆ ನ್ಯಾಯಾಲಯದ ತೀರ್ಪಿಗೆ ನಾವು ತಲೆ ಅಲ್ಲಿ ಯಾವುದೇ ವ್ಯತ್ಯಾಸಗಳಾಗುವುದಿಲ್ಲ ಸೊ ಇತರ ನಡುವೆ ತಮ್ಮ ಪ್ರಕಾರ ಬಿಜೆಪಿ ಕುರಿತಾಗಿ ತಾವೇನು ಹೇಳ್ತೀರಾ ಮುಂದಿನ ಬಾರಿ ಎಲೆಕ್ಷನ್ ಗೆ ಬರಬಹುದು ಅನ್ನುವ ಯಾವ ನಂಬಿಕೆ ಇದೆ ಅಥವಾ ಯಾವ ಕಾರಣಗಳಿಗಾಗಿ ಬಿಜೆಪಿ ಮುಂದಿನ ಎಲೆಕ್ಷನ್ ನಲ್ಲಿ ಅಧಿಕಾರಕ್ಕೆ ಬರಬಹುದು ಕಳೆದ ಎರಡು ಮೂರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಸಂಘಟನೆ ಆಧಾರಿತವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಬೂತು ಮಟ್ಟದಲ್ಲಿ ಕಾರ್ಯಕರ್ತರನ್ನು ಸಂಘಟಿಸುವಂಥ ಕೆಲಸ ಒಂದು ಬದಲೇ ಆಗ್ತಾ ಇದೆ ಎರಡನೇದು ನರೇಂದ್ರ ಮೋದಿಯವರ ಮಂತ್ರಿಯ ಯೋಚನೆ ಏನಿದೆ ಒಟ್ಟು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಮೂರನೇದಾಗಿ ಕಾಂಗ್ರೆಸ್ನ ಆಡಳಿತ ವೈಫಲ್ಯ ಹಿಂದೂ ವಿರೋಧಿ ನೀತಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಪರ ಮತದಾರರು ಆಕರ್ಷಿತ ಆಗುವಂತಹ ವ್ಯವಸ್ಥೆಗಳು ಇದೆ ಒಟ್ಟಾರೆ ನೂರೈವತ್ತು ಸೀಟಕ್ಕೂ ಮಿಕ್ಕಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಬರ್ತದೆ ಪ್ರಸಾದ್ ಶೆಟ್ಟಿ ಅವರು ಸಿಎಂ ಕ್ಯಾಂಡಿಡೇಟಿಗೆ ಗುರಿ ಹಾಕಿದ್ದಾರೋ ಅಥವಾ ಉಡುಪಿಯ ಎಂಎಲ್ಎ ಎಲ್ ಯಾಕಂತ ಹೇಳಿದ್ರೆ ಉಡುಪಿಯ ಭಾಗದ ವಿವರಣೆಯನ್ನ ನೀವು ನೀಡ್ತೇವೆ ಅಂತ ಎಣಸ್ಕೊಂಡಿದ್ದೆ ಬಟ್ ನೀವು ಓವರ್ ಆಲ್ ಆಗಿ ಮೋದಿಯ ಅಲೆಯಲ್ಲಿ ನಾವು ಕೂಡ ಒಂದು ಗುಂಪಲ್ ಗೋವಿಂದ ಆಗಿ ಬಿಡ್ತೇವೆ ಅಂತ ಮಾತಾಡ್ತಾ ಇಲ್ಲ ಹೇಳಿದ್ರೆ ಉಡುಪಿಯ ಪ್ರಾಂತ್ಯದಲ್ಲಿ ಇದೀಗ ಉಡುಪಿ ಅಧಿಕಾರಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಉಡುಪಿಯಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತೈದು ಸಾವಿರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಹೆಚ್ಚಾಗಿ ನಾವು ಮತವನ್ನು ಗಳಿಸಿದ್ದೇವೆ ಅದೇ ರೀತಿಯ ಸಂಘಟನೆಯನ್ನು ಇವತ್ತು ನಿರಂತರವಾಗಿ ಕಾಯ್ದಿರಿಸಿಕೊಂಡು ಬಂದಿದ್ದೇವೆ ಉಡುಪಿಯ ವ್ಯವಸ್ಥೆ ನೋಡ್ಬೋದಾದ್ರೆ ಸಚಿವರ ಆಡಳಿತ ವೈಫಲ್ಯ ಇರ್ಬೋದು ನಗರಸಭೆ ಆಡಳಿತ ವೈಫಲ್ಯ ಇರ್ಬೋದು ಗ್ರಾಮಾಂತರ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಭಾಗಶಃ ಹೆಚ್ಚಿನದ್ದು ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅಂದರೆ ಸಂಘಟನಾತ್ಮಕವಾಗಿ ಮತದಾರರನ್ನು ಓಲೈಸುವಂಥ ಕೆಲಸ ಮತದಾರರನ್ನು ಆಕರ್ಷಿಸುವಂಥ ಕೆಲಸ ನಮ್ಮ ಪಕ್ಷದ ಕಾರ್ಯಕರ್ತರು ನಿರಂತರವಾಗಿ ಮಾಡ್ಕೊಂಡು ಹಿಂದೆ ಕೂಡ ಈ ಹಿಂದಿನ ಚುನಾವಣೆಯಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಮಾತಾಡಿದ್ರಿ ಅದಾದ ಬಳಿಕ ಪ್ರಮೋದ್ ಮಧ್ವರಾಜ್ ಅವರು ಗೆದ್ದು ಬಿಟ್ರು ಈ ಬಾರಿ ಈ ಬಾರಿಯೂ ಅದೇ ರೀತಿ ಆಗ್ತದಲ್ಲ ಕಳೆದ ಬಾರಿ ಒಂದು ಟ್ರೆಂಡ್ ಬೇರೆ ಇತ್ತು ರಾಜ್ಯದಲ್ಲಿ ನಮ್ಮ ಪಕ್ಷದ ವರಿಷ್ಠರ ನಡುವೆ ಭಿನ್ನಾಭಿಪ್ರಾಯಗಳಿತ್ತು ಇಲ್ಲಿ ಸ್ಥಳೀಯವಾಗಿ ಕೆಲವೊಂದು ಗೊಂದಲಗಳಿತ್ತು ಆ ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳ ನಡುವೆ ಅದು ಪ್ರಮೋದ್ ಮಧ್ವರಾಜ್ ರಾಜ್ ವಿಜಯ ಸುಲಭ ಅಂತೂ ಅಕಸ್ಮಾತ್ ಈಗ ಸುಪ್ರಸಾದ್ ಶೆಟ್ಟಿ ಅವರಿಗೆ ಎಂ ಎಲ್ ಎ ಸೀಟ್ ಸಿಕ್ಕಿ ನೀವು ಗೆದ್ರಿ ಅಂತಾದ್ರೆ ಅದು ನಿಮ್ಮ ರಾಜ್ಯದ ಅಥವಾ ಯಡಿಯೂರಪ್ಪರವರ ಕೊಡುಗೆ ಅಲ್ಲ ಬದಲಿಗೆ ನರೇಂದ್ರ ಮೋದಿ ಅವರಾಗವೇ ಹೇಳಿದಾಗೆ ಗುಂಪಲ್ಲಿ ಒಂದು ಗೋವಿಂದ ಎಲ್ಲ ಒಟ್ಟಿಗೆ ಸೇರುವಂತ ನಾನು ಹೇಳಿದ ಪಕ್ಷದ ಸಂಘಟನೆ ಕಾರ್ಯಕರ್ತರ ಪರಿಶ್ರಮ ಜೊತೆಗೆ ನರೇಂದ್ರ ಮೋದಿಯವರ ಆಡಳಿತದ ವೈಖರಿ ಕಾಂಗ್ರೆಸ್ ಆಡಳಿತದ ವೈಫಲ್ಯ ಒಟ್ಟು ಒಟ್ಟು ಚುನಾವಣೆಯ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಪೂರಕವಾದಂತಹ ವಾತಾವರಣ ಇದೆ ಉಡುಪಿಯಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂತಹ ಒಂದು ಪಂಗಡ ಅಂತ ಹೇಳಿದ್ರೆ ಮಘವೀರ ಸಮುದಾಯ ಇಡೀ ಮಗದೇ ಮಗವೀರ ಸಮುದಾಯ ಪ್ರಮೋದ್ ಮಧೋರಾಜ್ರವರಿಗೆ ಬೆಂಬಲವಾಗಿ ನಿಂತಿದೆ ಇದನ್ನ ಎದುರು ಹಾಕೊಂಡು ನಿಮಗೆ ಸಾಧ್ಯ ಹಾಗೆ ಮೊಗವೀರ ಸಮುದಾಯ ಸಹ ಇದೆ ಬಿಲ್ಲವರದ್ದಿದೆ ಬಂಟರದ್ದಿದೆ ಜೊತೆಗೆ ಸಣ್ಣ ಸಣ್ಣ ಜಾತಿಯ ಸಮಾಜ ಸಹ ಇದೆ ಇವತ್ತು ಉತ್ತರ ಪ್ರದೇಶವನ್ನು ಇಟ್ಟುಕೊಂಡ್ರೆ ನಾವು ಆ ದೃಷ್ಟಿಯನ್ನು ಯೋಚನೆ ಮಾಡಬೇಕು ಇವತ್ತು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯತೆಯನ್ನು ಮುಂದಿಟ್ಟುಕೊಂಡು ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ನಡೆಸುವಂತದ್ದು ಯಾವುದೇ ಜಾತಿಗೆ ಸೀಮಿತ ಆಗಿ ಅಲ್ಲ ಎಲ್ಲಾ ಜಾತಿಯ ಬಂಧುಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಇದ್ದಾರೆ ಎಲ್ಲಾ ಜಾತಿಯ ಬಂಧುಗಳು ಭಾರತೀಯ ಖಂಡಿತ ಇದೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉಡುಪಿಯಲ್ಲಿಯೂ ಕೂಡ ಅನೇಕ ಮೋರ್ಚಗಳಿವೆ ಅಲ್ಪಸಂಖ್ಯಾತ ಮೋರ್ಚಾ ಮತ್ತು ಹಿಂದುಳಿದ ವರ್ಗದವರ ಮೋರ್ಚಾ ಮಹಿಳಾ ಮೋರ್ಚಾ ಇದರಿಂದಲೇ ಏನು ಕೆಲಸ ಆಗಿದೆ ಅನ್ನೋದು ಬೇಕಾಗಿದೆ ಎಲ್ಲ ಸುಪ್ರಸಾದ್ ಶೆಟ್ಟಿ ಅವರು ಇದೆಲ್ಲವನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಹೋಗ್ತಾ ಇರ್ತಕ್ಕಂತಹ ಓರ್ವ ಬಿಜೆಪಿಯ ಮುಖಂಡರು ಖಂಡಿತ ಸೊ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಈ ಮೋರ್ಚಾಗಳಿಂದ ಯಾವ ಕೆಲಸ ಆಗಿದೆ ಇತ್ತೀಚೆಗೆ ಯಾವ ಕೆಲಸ ಆಗಿದೆ ಮೋರ್ಚೆಗಳು ಎಲ್ಲ ಮೋರ್ಚೆಗಳಿಗೆ ಅವರದ್ದೇ ಆದಂತಹ ಒಂದು ಸಮ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ ಜವಾಬ್ದಾರಿ ಎಲ್ಲರಿಗೂ ಇದೆ ಪರಿಶಿಷ್ಟ ಜಾತಿ ಮೋರ್ಚಾ ಇದೆ ಇವತ್ತು ಅಂಬೇಡ್ಕರ್ ಅವರ ನೂರೈದನೇ ಜನ್ಮ ವರ್ಷ ಆಚರಣೆಯನ್ನ ಪ್ರತಿ ಒಂದು ಗ್ರಾಮಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರವರ ಮನೆಗಳಲ್ಲಿ ಸಹಭೋಜನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಾಮಾಜಿಕವಾಗಿ ಅವರನ್ನ ಮುಖ್ಯವಾಹಿನಿಗೆ ತರುವಂತ ಕೆಲಸಗಳು ಪರಿಶಿಷ್ಟ ಜಾತಿ ಮೋರ್ಚಾದಿಂದ ಆಗ್ತಾ ಇದೆ ಹಿಂದುಳಿದ ವರ್ಗ ಮೋರ್ಚಾ ಪ್ರತಿ ಗ್ರಾಮಗಳಲ್ಲಿ ಬೂತ್ ಸಮಿತಿಯನ್ನ ಸ್ಥಾನೀಯ ಸಮಿತಿಗಳನ್ನು ರಚಿಸಿಕೊಂಡು ಹಿಂದುಳಿದ ವರ್ಗದ ಯಾವ ಸಮಸ್ಯೆ ಿವೆ ಅದನ್ನ ಸ್ಪಂದಿಸುವಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ಜೊತೆಗೆ ಎಲ್ಲ ಮೋರ್ಚಗಳು ಅವರವರ ವ್ಯಾಪ್ತಿಯಲ್ಲಿ ಸಂಘಟನಾತ್ಮಕವಾದ ಕೆಲಸವನ್ನ ನಿರಂತರವಾಗಿ ಇದ್ದಾರೆ ಸೊ ಅಂತೂ ಒಂದು ನಿರ್ದಿಷ್ಟವಾಗಿರತಕ್ಕಂತ ಉದಾಹರಣೆಗಳನ್ನ ನೀಡಲಿಕ್ಕೆ ಸಾಧ್ಯವಿಲ್ಲ ಹೇಳಿದ್ರೆ ಉಡುಪಿ ಭಾಗದಲ್ಲಿ ಅಲ್ಪಸಂಖ್ಯಾತು ಲೆಕ್ಕಕ್ಕಿಲ್ಲ ಹಿಂದುಳಿದ ವರ್ಗ ಮೋರ್ಚೆಗಳಿಂದ ಈ ಫೋರ್ ಸಿ ಹಕ್ಕು ಪತ್ರ ಏನು ಕೊಡುವ ದೃಷ್ಟಿಯಲ್ಲಿ ಅದನ್ನು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಹೋಗಿ ಮರಳುಗಾರಿಕೆ ಏನು ಸಮಸ್ಯೆ ಇದೆ ನಾಲ್ಕಾರು ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಹಿಂದುಳಿದ ವರ್ಗದ ಮೋರ್ಚೆಯಿಂದ ಮಾಡ್ಕೊಂಡು ಬಂದಿದೆ ಎಲ್ಲ ಮಂಡಲಗಳಲ್ಲಿ ಸಮಿತಿಗಳನ್ನ ರಚಿಸಿಕೊಂಡು ಗ್ರಾಮ ಮಟ್ಟಕ್ಕೆ ಸ್ಥಾನೀಯ ಸಮಿತಿಗೆ ಹಿಂದುಳಿದ ವರ್ಗ ಮೋರ್ಚೆಗಳು ಹೋಗ್ತಾ ಸೊ ನೈನ್ಟಿ ಫೋರ್ ಸಿ ಅರ್ಜಿಯಲ್ಲಿ ಅರ್ಜಿಯ ಕುರಿತಾಗಿ ಕುಂದಾಪುರ ಭಾಗದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಶ್ರೀನಿವಾಸ ನೀಡಿ ಇದ್ದಾರೆ ಟೋಲ್ ಗೇಟಿನ ವಿಚಾರದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಜಯಪ್ರಕಾಶ್ ಹೆಗ್ಡೆ ಅವರು ಬಹಳ ಮುತುವರ್ಜಿಯನ್ನು ವಹಿಸಿದ್ದಾರೆ ವಿಚಾರದಲ್ಲಿ ಇನ್ನು ಕೆಲವರು ವಹಿಸಿದ್ದಾರೆ ಸೊ ಇವರೆಲ್ಲರ ಬೆಂಬಲದಿಂದ ನೀವು ಅಧಿಕಾರಕ್ಕೆ ಉಲ್ಲೇಖ ಬರ್ತೀರ ಇಲ್ಲಿ ಸಿನೋಸ್ ಪೂಜಾರ ಇರ್ಬೋದು ಅಥವಾ ನಮ್ಮ ಪಕ್ಷದ ಬೇರೆ ಬೇಜ್ ನಾಯಕರ ಹೋರಾಟಗಳು ಅದು ಅವರ ವೈಯಕ್ತಿಕ ಹೋರಾಟಗಳಲ್ಲ ಅದು ಭಾರತೀಯ ಜನತಾ ಪಕ್ಷದ ಸಂಘಟನಾ ಮುಖ್ಯ ಕಾನ್ಸಂಟ್ರೇಷನ್ ಇರ್ತಕ್ಕಂಥದ್ದು ಸುಪ್ರಸಾದ್ ಶೆಟ್ಟಿ ಅವರ ಸೊ ತಾವು ಎಂ ಎಲ್ ಎ ಆಗ್ಬೇಕಾದ್ರೆ ಯಾವ ಮೋರ್ಚದ ಪರವಾಗಿ ಅಥವಾ ಯಾವ ನೈನ್ಟಿ ಫೋರ್ ಮರಳುಗಾರಿಕೆಯ ವಿರುದ್ಧವಾಗಿ ತಾವು ಮಾಡಿದ್ದೀರಾ ಜವಾಬ್ದಾರಿಯನ್ನು ಇಟ್ಟುಕೊಂಡ್ರೆ ನಾನು ಕಳೆದ ಹದಿನೆಂಟು ವರ್ಷಗಳಲ್ಲಿ ನಿರಂತರವಾಗಿ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಬೇರೆ ಬೇರೆ ಹಂತಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದೇವೆ ನಾವು ವೈಯಕ್ತಿಕವಾಗಿಯೂ ಸಹ ನಮ್ಮದೇ ಆದಂತಹ ವ್ಯಾಪ್ತಿಯಲ್ಲಿ ಸಂಘಟನಾತ್ಮಕವಾದ ಕೆಲಸಗಳನ್ನು ಸಾಮಾಜಿಕ ಚಟುವಟಿಕೆಗಳನ್ನು ಸೇವೆಗಳನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇವೆ ಇನ್ನೊಂದು ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸುಪ್ರಸಾದ್ ಶೆಟ್ಟಿ ಅವರು ಹೋರಾಟಕ್ಕೆ ಮುತುವರ್ಜೆನ ವಹಿಸ್ತಾರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕಾರ್ಯರೂಪವನ್ನ ಸೃಷ್ಟಿ ಮಾಡ್ತಾರೆ ಆದರೆ ಕಡೆಯದಾಗಿ ಮೈಕ್ ಇಟ್ಕೊಂಡು ರಘುಪತಿ ಭಟ್ರು ಅಥವಾ ಮತ್ತೊಬ್ಬರು ಇನ್ನೊಬ್ಬರ ಬಿಜೆಪಿಯ ಮುಖಂಡರು ಹೈಲೈಟ್ ಆಗಿಬಿಡ್ತಾರೆ ಸುಪ್ರಸಾದ್ ಶೆಟ್ಟಿ ಅವರು ಈ ಮೊದಲೇ ಉದ್ದ ಇದ್ದಾರೆ ಹಿಂದೆ ನಿಂತ್ಕೊಂಡು ಮುಖ ಮಾತ್ರ ಕಾಣಿಸ್ತಿರ್ತದೆ ಅನ್ನುವಂಥ ಮಾತಿದೆ ಹೌದಾ ಅದಂತದ್ದೇನಿಲ್ಲಪ್ಪ ನಾವು ಸಂಘಟನೆ ಮಾಡುವಂಥದ್ದು ಮಾತ್ರ ನಮ್ಮ ಉದ್ದೇಶ ಅಲ್ಲಿ ಅವಕಾಶಗಳು ಹಿರಿಯರು ಇರ್ತಾರೆ ಅವರಿಗೆ ಭಾಷಣಕ್ಕೆ ಅವಕಾಶಗಳು ಸಿಗ್ತದೆ ಅಥವಾ ಇನ್ನೊಂದು ಅವಕಾಶಗಳು ಸಿಗ್ತದೆ ಆ ನಿರೀಕ್ಷೆಯನ್ನೇ ನಾವು ಇಟ್ಕೊಂಡಿಲ್ಲ ಪ್ರಚಾರದ ನಿರೀಕ್ಷೆ ನಮಗಿಲ್ಲ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಅಷ್ಟೇ ನರೇಂದ್ರ ಮೋದಿ ಅವರ ಬಹಳ ಒಂದು ಮಹತ್ತರ ಒಂದು ಮಾತಿದೆ ಸಬ್ ಕ ಸಾತ್ ಸಬ್ ವಿಕಾಸ್ ಅದನ್ನ ನಿಮ್ಗೆ ಕರಾವಳಿ ರೂಪದಲ್ಲಿ ಕರಾವಳಿ ಭಾಗದಲ್ಲಿ ತರಲಿಕ್ಕೆ ಸಾಧ್ಯವಿದೆಯಾ ಸುಪ್ರಸಾದ್ ಶೆಟ್ಟಿ ಅವರಿಗೆ ಎಸ್ಪೆಷಲಿ ಸುಪ್ರಸಾದ್ ಶೆಟ್ಟಿ ಅವರಿಗೆ ಕರಾವಳಿ ಭಾಗದಲ್ಲಿ ಸಬ್ ಕ ಸಾತ್ ಸಬ್ ವಿಕಾಸ್ ಅನ್ನುವಂತಹ ಮಾತನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಿದೆಯಾ ಖಂಡಿತ ತರಬಹುದು ಕರಾವಳಿಯಲ್ಲಿ ಬುದ್ಧಿವಂತರು ಇರುವಂತದ್ದು ಇವತ್ತು ಯಾವುದೇ ಇಲ್ಲಿ ಜಾತಿಯ ಭಿನ್ನಾಭಿಪ್ರಾಯಗಳಿಲ್ಲ ಅಥವಾ ವೈಚಾರಿಕವಾಗಿ ಬೇರೆ ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲರೂ ಪ್ರಬುದ್ಧರಿದ್ದಾರೆ ಎಲ್ಲರನ್ನು ಭಾರತೀಯ ಜನತಾ ಪಕ್ಷ ಆಗಲಿ ನಾವಾಗಲಿ ವೈಯಕ್ತಿಕವಾಗಲಿ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಯೋಚನೆ ನಮ್ಮದಿದೆ ಜೊತೆಗೆ ಇಡೀ ಕರಾವಳಿಯ ಅಭಿವೃದ್ಧಿ ದೃಷ್ಟಿಯನ್ನು ಇಟ್ಟುಕೊಂಡು ಸಹ ವಿಕಾಸವಾಗುವಂಥ ಎಲ್ಲ ಯೋಚನೆಗಳನ್ನು ನಮ್ಮ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಭಾರತೀಯ ಜನತಾ ಪಕ್ಷ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಅಲ್ಲ ಕರಾವಳಿ ಭಾಗದಲ್ಲಿ ಎಲ್ಲರೂ ಕೂಡ ಬುದ್ಧಿವಂತರಾದ್ರಿಂದವೇ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಎಲ್ಲರೂ ಕೂಡ ಯೋಚಿಸ್ತಾರೆ ಸುಪ್ರಸಾದ್ ಶೆಟ್ಟಿ ಹೈಯೆಸ್ಟ್ ಫೇಮಸ್ ಯಾವುದಕ್ಕೆ ಅಂತ ಕೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ನಲ್ಲಿ ಈ ಹಿಂದೆ ವಿಶ್ವ ಹಿಂದೂ ಪರಿಷತ್ತಿನ ತಾವು ಇದೀಗ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತೀರಾ ಅಂತ ಆದ್ರೆ ಯಾರು ಕೂಡ ನಂಬಲಿಕ್ಕೆ ತಯಾರಿಲ್ಲ ಈ ವಿಶ್ವ ನಲ್ಲಿ ಇದ್ದಾಗ ಅಲ್ಪಸಂಖ್ಯಾತರ ವಿರೋಧಿಗಳಂತ ಹೇಳಲಿಲ್ಲ ನಾವು ಯಾರು ನಮ್ಮ ದೇಶ ಕಂಡುಕೊಂಡಂತ ಚಟುವಟಿಕೆಗಳನ್ನೆಲ್ಲ ಮಾತ್ರ ಅಲ್ಪಸಂಖ್ಯಾತರ ಯಾರು ನಮ್ಮ ವಿರೋಧ ಅಂತ ಹೇಳಿ ನೀವು ಬಹಿರಂಗವಾಗಿ ಹೇಳ್ಕೊಳ್ಳಿಲ್ಲ ಬಟ್ ಇಂಡೈರೆಕ್ಟ್ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ನಾವು ಹಿಂದೂ ಧರ್ಮದ ಹಿಂದೂ ಹಿಂದೂ ಅಂತ ನಾನು ಗಟ್ಟಿಯಾಗಿ ಹೇಳ್ತೇನೆ ಹಿಂದೂ ಧರ್ಮಕ್ಕೆ ತೊಂದರೆ ಆದಾಗ ನಮ್ಮ ದೇಶದ ಗೌರವದ ಪ್ರಶ್ನೆ ಬಂದಾಗ ಅಥವಾ ಧರ್ಮದ ಸಾಂಸ್ಕೃತಿಕ ಪ್ರಶ್ನೆ ಬಂದಾಗ ಅದರ ವಿರುದ್ಧ ಹೋರಾಟ ಮಾಡಿದ್ದೇವೆ ಆದ್ರೆ ಯಾವುದೇ ಕೋಮುವಿನ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾವುದೇ ವೈಚಾರಿಕ ವಿಚಾರ ಏನಿದೆ ಅದರ ಪರವಾಗಿ ಹೋರಾಟ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಅದೇ ರೀತಿ ಮುಂದೆ ಕೂಡ ಅದರಲ್ಲಿ ಏನು ವ್ಯತ್ಯಾಸಗಳಿಲ್ಲ ಏನು ಮಾತಾಡ್ತಿದೆ ಸುಪ್ರಸಾದ್ ಶೆಟ್ಟಿ ನಮಗೆ ಒಂದೊಮ್ಮೆ ಎಂ ಆದ್ರೆ ಅಲ್ಲ ಇವತ್ತು ಧರ್ಮದ ವಿಷಯ ಬಂತು ಅಂತ ಹೇಳಿದ್ರೆ ತಾವು ಎಂ ಎಲ್ ಎ ಆಗಿರುವುದಿಲ್ಲ ಹಾಗಾದ್ರೆ ಹಿಂದೂಗಳ ಪರವಾಗಿ ನಿಲ್ತಿರ ಹೊರತಾಗಿ ಅಲ್ಪಸಂಖ್ಯಾತರ ಧ್ವನಿಯನ್ನು ಕೇಳಿಸ್ಕೊಳ್ಳಿಕ್ ಹೋಗುದಿಲ್ಲ ನಮಗೆ ದೇಶ ಮೊದಲು ಆಮೇಲೆ ಪಕ್ಷ ಆಮೇಲೆ ನನ್ನ ವೈಯಕ್ತಿಕ ದೇಶದ ವಿಚಾರ ಬಂದಾಗ ಅದ್ರಲ್ಲಿ ಯಾವುದೇ ರಾಜಿ ಇಲ್ಲ ನನ್ನ ಧರ್ಮ ನಾನು ನಾನು ಗೌರವ ಕೊಡ್ತೇನೆ ಪರ ಧರ್ಮವನ್ನು ನಾನು ಗೌರವಿಸ್ತೇನೆ ನನ್ನ ಧರ್ಮಕ್ಕೆ ಇದಕ್ಕೆ ಆದಾಗ ನಾನು ಯಾವುದೇ ಸ್ಥಾನದಲ್ಲಿದ್ದರೂ ಆ ಧರ್ಮದ ಪರವಾಗಿ ಕೆಲಸ ಮಾಡ್ತೇನೆ ಅಲ್ಲ ಸ್ವಲ್ಪ ಮೊದಲೇ ನೀವೇ ಹೇಳಿದ್ರಿ ಇನ್ನು ಮುಂದೆ ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತೇನೆ ಅಂತ ಅಲ್ಲಲ್ಲ ಅದೇ ಅದೇ ಹೇಳಿದ್ದು ಎಲ್ಲಿ ದೇಶ ಮತ್ತು ಧರ್ಮದ ವಿರುದ್ಧ ಅನ್ಯಾಯ ಆಗ್ತದೆ ಆವಾಗ ಖಂಡಿತ ನನ್ನ ದೇಶ ಮತ್ತು ನನ್ನ ಧರ್ಮದ ಪರವಾಗಿ ನಾನು ನಿಲ್ತೇನೆ ಹಾಗಾದ್ರೆ ಆದ್ರೆ ಹಾಗಾದ್ರೆ ತಾವು ಎಂಎಲ್ ಎ ಆದ್ರೆ ಅಲ್ಪಸಂಖ್ಯಾತರು ಮತ್ತು ಹಿಂದೂಗಳಿಗೆ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಸಂಬಂಧಪಟ್ಟು ಖಂಡಿತ ವಿಚಾರಕ್ಕೆ ವಿಚಾರ ಬಂತು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ ಯಾರು ಗೋ ಹತ್ಯೆಯನ್ನ ಮಾಡಿದ್ದಾರೆ ನಮ್ಮ ಹಿಂದೂಗಳಿಗೆ ಮಾನಸಿಕವಾಗಿ ತೊಂದರೆಯನ್ನು ಕೊಟ್ಟು ಯಾರು ಗೋವುಗಳನ್ನ ಹತ್ಯೆ ಮಾಡಿದ್ದಾರೆ ಅವರ ವಿರುದ್ಧ ಇದೆ ಮೊನ್ನೆ ಕ್ರಿಶ್ಚಿಯನ್ ಕುಟುಂಬದ ಒಂದು ಗೋವಾ ಮನೆಗೆ ಹೋಗಿ ಗೋವುಗಳನ್ನು ಕತ್ಕೊಂಡು ಹೋಗಿದ್ದಾರೆ ಅಲ್ಲಿ ನ್ಯಾಯದ ಪ್ರಶ್ನೆ ಇರುವಂತದ್ದು ಯಾವುದೇ ನೀವೇನು ಮಾಡುವ ಖಂಡಿತ ಅವರಿಗೂ ಮಾಡ್ತೇವೆ ಯಾರು ಗೋವುಗಳಿಗೆ ಯಾರು ತೊಂದರೆ ಕೊಡ್ತಾರೆ ಗೋವುಗಳನ್ನು ಯಾರು ದೌರ್ಜನ್ಯ ಮಾಡ್ತಾರೆ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಾವು ವಿಶ್ವ ಹಿಂದೂ ಪರಿಷತ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಇಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದೀರಾ ಸೊ ಗೋವುಗಳನ್ನ ಮುಸ್ಲಿಮರು ಕತ್ಕೊಂಡು ಹೋದಾಗ ಕ್ರಿಶ್ಚಿಯನ್ ಅವರು ಕತ್ಕೊಂಡು ಹೋದಾಗ ನೀವು ಅಲ್ಲಿ ಹೋಗಿ ಅವರಿಗೆ ತಿಳಿ ಹೇಳುವಂತದ್ದು ಮತ್ತೊಂದು ಮಗದೊಂದು ಮಾಡಿದ್ದೀರಾ ಖಂಡಿತ ಹಿಂದೂಗಳು ಕದ್ದುಕೊಂಡು ಹೋದಾಗ ನೀವು ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ಬಂದಿದ್ದೀರಾ ಎಲ್ಲಿಯೂ ನಾವು ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನ ಮಾಡಲಿಲ್ಲ ಅದು ಗೋವು ಕಳ್ಳತನ ಆದಾಗ ಹಿಂದೂಗಳಿರಬಹುದು ಅಥವಾ ಕ್ರಿಶ್ಚಿಯನ್ ಇರಬಹುದು ಅಥವಾ ಯಾವುದೊಂದು ಕೋಮಿಗೆ ಸಂಬಂಧಪಟ್ಟವರಿದ್ರು ಸಹ ಎಲ್ಲಿ ಅನ್ಯಾಯ ಆಗಿದೆ ಅದರ ವಿರುದ್ಧ ಹೋರಾಟ ಮಾಡಿದ್ದೇವೆ ಅದು ಹಿಂದೂ ಕದ್ಕೊಂಡು ಹೋದ್ರೂ ಹೋರಾಟ ಮಾಡಿದ್ದೇವೆ ಎಸ್ ನಿಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸುತ್ತೇವೆ ತಿರುಗು ಬಾಣದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗುಬಾಣ ಮುಂದುವರಿತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕಿಡ್ ಬೆಂದು ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ఈ కార్యక్రమ ప్రయోజకరు షిద్దాస్ ది అల్టిమేట్ హోమ్ షాపె జిఎల్ ట్రేడ్ సెంటర్ పుత్తూర్ సిటీ మార్కెట్ బెందువల్ మ్యాంగ్ల అండ్ హిమాలయ ప్రెస్టీజ్ ఉడుపి మణిపాల్ మెయిన్ రోడ్ ఉడుపు ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮೊಂದಿಗಿರ್ತಕ್ಕಂತಹ ಗಣ್ಯ ಅತಿಥಿ ಬಿಜೆಪಿಯ ಮುಖಂಡರು ಮತ್ತು ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಬೈಕಾಡಿ ಸುಪ್ರಸಾದ್ ಶೆಟ್ಟಿಯವರು ಸರ್ ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಚರ್ಚೆನ ಮುಂದುವರಿಸ್ತಾ ಈ ಹಿಂದೆ ಬ್ರಹ್ಮಾವರದ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷರಾಗಿತ್ರಿ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀವು ನೀಡಿದ್ದೀರಾ ಬೇಕಾಗಿದೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿದ್ದಾಗ ಈ ಸನ್ ವಿಧವ ವೇತನ ಅಂಗವಿಕಲ ವೇತನ ಮತ್ತು ವೃದ್ಧಾಪ್ಯ ವೇತನ ಅಂತ ಇತ್ತು ಅದು ಇನ್ನೂರು ರೂಪಾಯಿಯನ್ನು ಕರ್ನಾಟಕ ಸರ್ಕಾರ ಕೊಡ್ತಾಯಿದ್ರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಒಟ್ಟು ಅಧಿಕಾರಕ್ಕೆ ಮಾಡಿದಾಗ ಉಪಮುಖ್ಯಮಂತ್ರಿ ಯಡಿಯೂರಪ್ಪರಾಗಿದ್ದರು ಅವರು ಹಣಕಾಸು ಸಚಿವರು ಸಹ ಆಗಿದ್ದರು ಅವರು ಬ್ರಹ್ಮವಾರಕ್ಕೆ ಬರೋ ಒಂದು ಕಾರ್ಯಕ್ರಮಕ್ಕೆ ನಾವು ಆ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿತ್ತು ಆ ಅಂಗವಿಕಲರನ್ನು ವಿಧವೆಯರನ್ನು ಮತ್ತು ವೃದ್ಧರನ್ನು ಒಂದು ನಾಲ್ಕರಿಂದ ಐದು ಸಾವಿರ ಜನರನ್ನು ಸೇರಿಸಿ ಮನವಿ ಕೊಟ್ಟು ರೂಪಾಯಿ ಮಾಡಿತ್ತು ಯಡಿಯೂರಪ್ಪ ಅವರ ಎದುರಿಗೆ ನಮ್ಮ ಹಿಂದೆ ಇಷ್ಟು ಜನ ಇದ್ದಾರೆ ಅಂತ ತೋರಿಸ್ಕೊಳ್ಬೇಕಲ್ಲ ಈ ನಿಟ್ಟಿನಲ್ಲಿ ನೀವು ಆ ಕಾರ್ಯಕ್ರಮವನ್ನ ಮಾಡಿದ್ರಿ ನಿಜವಾದ ಮುತುವರ್ಜಿ ಇದ್ದಿದ್ರೆ ಯಡಿಯೂರಪ್ಪ ಬರುವ ಸಂದರ್ಭದಲ್ಲ ಈ ಹಿಂದೆ ನೀವು ಆ ಮನವಿಯನ್ನು ಸಲ್ಲಿಸಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಏಳರಲ್ಲಿ ಮುಖ್ಯ ಉಪಮುಖ್ಯಮಂತ್ರಿ ಆಗಿದ್ದಾಗ ಆವಾಗ ನಾವು ಐದು ಸಾವಿರ ಜನ ಸೇರಿಸಿ ಅವರಿಗೆ ಒಂದು ಐನೂರು ರೂಪಾಯಿ ಅನ್ನುವಂಥ ಮನವಿಯನ್ನು ಕೊಟ್ಟಿತ್ತು ಜನವರಿಯಲ್ಲಿ ಆದಂತ ಕಾರ್ಯಕ್ರಮ ಮಾರ್ಚಿನ ಬಜೆಟ್ನಲ್ಲಿ ಯಡಿಯೂರಪ್ಪರವರು ನಾನೂರು ರೂಪಾಯಿಯನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ರಾಜ್ಯದ ಒಂದು ಇಪ್ಪತ್ತೈದು ಮೂವತ್ತು ದಿಕ್ಕುಗಳಲ್ಲಿ ಯಡಿಯೂರಪ್ಪರು ನಮ್ಮ ಬ್ರಹ್ಮಾವರದ ಕಾರ್ಯಕ್ರಮವನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಈಗ ನೀವು ಐನೂರು ರೂಪಾಯಿಯ ವೇತನವನ್ನು ಹೆಚ್ಚಿಸಿದ್ದೀರಾ ಹಾಗಾಗಿ ಬ್ರಹ್ಮವರದವರೆಲ್ಲರೂ ಕೂಡ ಸುಪ್ರಸಾದ್ ಶೆಟ್ಟಿ ಅವರಿಗೆ ಬೆಂಬಲವನ್ನು ನೀಡಬೇಕು ಅಲ್ಲ ಅದನ್ನ ಬಿಟ್ಟರೆ ಬೇರೆ ಯಾವ್ದು ಕೂಡ ಕಾಣಿಸ್ತಾ ಇಲ್ಲ ಸುಪ್ರಸಾದ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಯಾವ ಕಾರ್ಯಗಳನ್ನ ಮಾಡಿದ್ದಾರೆ ಈ ಒಂದು ಬೇರೆ ಯಾವುದು ಕೂಡ ಎದ್ದು ಕಾಣಿಸ್ತವೆ ಇಲ್ಲ ಉದಾಹರಣೆ ತುಂಬಾ ಹೋರಾಟವನ್ನ ಮಾಡಿದ್ದೇವೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಘೋಷಣೆ ಆಗುವಾಗ ನಾನು ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಒಂಬತ್ತರ ಚುನಾವಣೆ ಘೋಷಣೆ ಆಗುವಾಗ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಆಗಿದ್ದೆ ಆವಾಗ ಯಡಿಯೂರಪ್ಪರಿಗೆ ನಾವು ತಾಲೂಕು ಮಾಡಬೇಕಂತ ಮನವಿಯನ್ನು ಮಾಡಿತ್ತು ಸರ್ಕಾರ ಬಂದರೆ ಬ್ರಹ್ಮ ದತ್ತು ತೆಗೆದುಕೊಂಡು ನಾವು ತಾಲೂಕನ್ನು ಮಾಡ್ತೇವೆ ಅನ್ನೋದನ್ನು ಸಹ ಹೇಳಿದ್ದಾರೆ ಅವರು ಅದೇ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಜಗದೀಶ್ ಶೆಟ್ಟರು ತಾಲೂಕು ಅಂತ ಘೋಷಣೆ ಮಾಡಿರುವಂಥದ್ದು ಜೊತೆಗೆ ಕೊರಗರ ಭೂಮಿ ಅಂತಿತ್ತು ಒಂದು ಶಿರೂರಲ್ಲಿ ಮೂವತ್ತು ಇಪ್ಪತ್ತು ಎಕರೆ ಜಾಗ ಅದನ್ನು ಕೊರಗರಿಗೆ ಕೊಡುವ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದೇವೆ ಅವರು ಡಿ ಸಿ ಆಗಿದ್ದಾಗ ಆ ಒಂದು ಹಂತದಲ್ಲಿ ನಾವು ಜಯ ಸಹ ಸಿಕ್ಕಿದೆ ನಮಗೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಇದೀಗ ಉಡುಪಿಯೊಂದಿಗೆ ಮರ್ಚ ಆಗಿದೆ ತಾವು ಈ ಹಿಂದೆ ಬ್ರಹ್ಮಾವರದ ಬಿಜೆಪಿ ಅಧ್ಯಕ್ಷರಾಗಿದ್ರಿ ಆದ್ರೆ ಇದೀಗ ತಾವು ಮೂಲತಃ ಉಡುಪಿಯವರೇ ಸುಪ್ರಸಾದ್ ಶೆಟ್ಟಿ ಅವರು ಬ್ರಹ್ಮಾವರ ಉಡುಪಿಯ ರೇಸ್ನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರಘುಪತಿ ಭಟ್ ಕೂಡ ಉಡುಪಿಯವರೇ ಸುಧಾಕರ್ ಶೆಟ್ಟರು ಕೂಡ ಉಡುಪಿಯವರೇ ಸೊ ಈ ಬ್ರಹ್ಮಾವರ ಕ್ಷೇತ್ರದಿಂದ ಬಹುಶಃ ಈ ಬಿಜೆಪಿ ಭಾಗದಲ್ಲಿ ಈ ವಿಧಾನಸಭಾ ಈ ಎಂಎಲ್ ಎಲೆಕ್ಷನ್ ಅನ್ನು ನಾವು ಪರಿಗಣಿಸಿದಾಗ ರಘುಪತಿ ಭಟ್ ಆಗಿರ್ಬೋದು ಸುಧಾಕರ್ ಶೆಟ್ಟಿ ಅವರಾಗಿರ್ಬಹುದು ಉಡುಪಿಯವರಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಬಟ್ ಬ್ರಹ್ಮಾವರದವರನ್ನು ಕೂಡ ಕರೆತರುವಂತ ಯೋಚನೆ ಏನಾದ್ರು ಇದೆಯಾ ಈ ಬಾರಿ ಕರೆತಂದ್ರೆ ಬಹುಶಃ ಸುಪ್ರಸಾದ್ ಶೆಟ್ಟಿ ಅವರನ್ನ ಕರೆತರು ನಾವು ಬ್ರಹ್ಮಾವರ ಭಾಗದಿಂದ ಬಂದವರು ಪಕ್ಷದ ಹಿರಿಯರು ಯೋಚನೆ ಮಾಡಬಹುದು ಅಂದ್ರೆ ಇವತ್ತು ಬ್ರಹ್ಮಾವರ ತಾಲೂಕು ಆಗಿದೆ ಉಡುಪಿ ಒಂದು ತಾಲೂಕು ಆಗ್ತದೆ ಯಾವ ಭಾಗದಿಂದ ಯಾವ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರೆ ಗೆಲ್ಲಿಕ್ಕೆ ಸುಲಭ ಅನ್ನುವಂತಹ ಒಂದು ತಂತ್ರಗಾರಿಕೆಯನ್ನು ಹಿರಿಯರು ಪ್ರಸಾದ್ ಶೆಟ್ಟಿ ಅವರೇ ಈ ಹಿಂದಿನಿಂದ ಕೂಡ ನೀವು ಇದೇ ರೀತಿ ಗೂಬೆ ಆಗಿ ಬಂದಿದ್ದೀರಾ ಈ ಹಿಂದಿನಿಂದಲೂ ಕೂಡ ನಿಮ್ಮನ್ನ ಬಳಸಿಕೊಳ್ಳಲಾಗ್ತಾ ಇದೆ ಬಿಜೆಪಿಯಲ್ಲಿ ಸುಪ್ರಸಾದ್ ಶೆಟ್ಟಿ ಅವರನ್ನ ಹೋರಾಟಗಳಿಗೆ ಅಥವಾ ತಮ್ಮ ಮಾತುಗಳಿಗೆ ತಮ್ಮನ್ನು ಬಳಸಿಕೊಳ್ಳಲಾಗ್ತಾ ಇದೆ ಆದ್ರೆ ತಮಗೆ ಎಂ ಎಲ್ ಎ ಸೀಟ್ ಇದುವರೆಗೆ ಸಿಗ್ತಾ ಇಲ್ಲ ಇನ್ನು ಮುಂದೆ ಕೂಡ ಸಿಗುವುದು ಬಹಳ ಅನುಮಾನ ಆಗಿಬಿಟ್ಟಿದೆ ಬ್ರಹ್ಮಾವರದಿಂದ ಬೆಂಬಲ ಬೇಕಲ್ಲ ಹಾಗಾಗಿ ಸುಪ್ರಸಾದ್ ಶೆಟ್ಟಿ ಅವರನ್ನ ಕರೆದುಕೊಳ್ಳಲಾಗಿದೆ ನಿಮ್ಗೆ ಎಂ ಎಲ್ ಎ ಸೀಟ್ ಸಿಕ್ಕುವುದು ಬಹುಶಃ ಆಲ್ಮೋಸ್ಟ್ ಖಚಿತ ಆಗ್ಲಿಲ್ಲ ನಾನು ಹೇಳುದು ನಾವು ಎಂ ಎಲ್ ಎ ಸೀಟಿಗೋಸ್ಕರವೇ ರಾಜಕಾರಣದಲ್ಲಿ ಇರುವಂತದ್ದಲ್ಲ ನಾನು ಉಲ್ಲೇಖ ಮಾಡಿದೆ ನಾವು ಭಾರತೀಯ ಜನತಾ ಪಕ್ಷವನ್ನು ಏಕೆ ನೆಚ್ಚಿಕೊಡುವುದಂತ ಹೇಳಿದ್ರೆ ರಾಷ್ಟ್ರೀಯತೆಯ ಬಗ್ಗೆ ಅಥವಾ ಅಭಿವೃದ್ಧಿಯ ಬಗ್ಗೆ ಅಥವಾ ಒಟ್ಟು ಒಂದು ಸಿದ್ಧಾಂತದ ಬಗ್ಗೆ ನಾವು ಭಾರತೀಯ ಜನತಾ ಪಕ್ಷದ ಕೇವಲ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ಮತ್ತು ಆ ಪಾರ್ಟಿಗೆ ಬೆಂಬಲವನ್ನ ನೀಡಿ ಸುಪ್ರಸಾದ್ ಶೆಟ್ಟಿ ಅವರು ಬೆಂಬಲವನ್ನು ನೀಡ್ತಾ ಇದ್ದಾರೆ ಯಾವುದೇ ಅಧಿಕಾರಕ್ಕಾಗ್ಲಿ ಚುನಾವಣೆಗೋಸ್ಕರ ನಾನು ರಾಜಕಾರಣದಲ್ಲಿ ಇರುವುದಲ್ಲ ನಾನು ಯಾವುದೇ ನಿರೀಕ್ಷೆಯನ್ನು ಸಹ ಮಾಡುವುದಿಲ್ಲ ಇಟ್ಸ್ ಎ ಬ್ಯೂಟಿಫುಲ್ ಆನ್ಸರ್ ಬ್ಯೂಟಿಫುಲ್ ಆನ್ಸರ್ ಸೊ ಇದೇ ಕಾರಣದಿಂದಾಗಿ ಒಂದೊಮ್ಮೆ ಎಂಎಲ್ ಎ ಸೀಟಿಗೆ ಆಗಿ ಕೊಟ್ಟರು ಕೂಡ ನೀವು ನನಗೆ ಬೇಡ ನಾನು ನಾನು ಬಿಜೆಪಿ ಸ್ಪಷ್ಟಪಡಿಸಿದ್ರೆ ಆ ಎಲ್ ಎ ಸೀಟ್ ಇರಬಹುದು ಅಥವಾ ಯಾವುದೇ ಚುನಾವಣಾ ಜನಪ್ರತಿನಿಧಿ ಆಗುವಂತ ಅಧಿಕಾರದ ಹಿಂದೆ ಹೋಗುವುದಿಲ್ಲ ಪಕ್ಷ ನನ್ನ ಬೇಡ ಪಕ್ಷ ನನ್ನನ್ನು ಗುರುತಿಸಿದ್ರೆ ಪಕ್ಷ ಇವನೊಬ್ಬ ಸಮರ್ಥ ಅಭ್ಯರ್ಥಿ ಅಂತ ಯೋಚನೆ ಮಾಡಿ ಅವಕಾಶ ಕೊಟ್ಟರೆ ಅದಕ್ಕೆ ಸರ್ ಪಕ್ಷ ನಿಮ್ಮನ್ನ ಸಮರ್ಥ ವ್ಯಕ್ತಿ ಅಂತ ಯೋಚನೆಯನ್ನ ಮಾಡಿದೆ ಹಾಗಾಗಿ ನಿಮ್ಗೆ ಇಷ್ಟು ಮುತುವರ್ಜಿಯನ್ನ ವಹಿಸ್ತಾ ಇದೆ ನೀವು ಕೂಡ ಮುತುವರ್ಚಿಯನ್ನು ವಹಿಸ್ತಾ ಇದ್ದೀರಾ ಸೊ ಇಲ್ಲಿಗೆ ತಮಗೆ ನೆಮ್ಮದಿ ಆಗಿದೆ ಇನ್ಯಾಕೆ ಯಾಕೆ ಬೇಕು ಎಂ ಎಲ್ ಎ ಸೀಟ್ ಹಾಗೇನಿಲ್ಲ ಅದು ರಾಜಕೀಯದಲ್ಲಿ ನೆಮ್ಮದಿ ಅನ್ನೋ ಪ್ರಶ್ನೆ ಇಲ್ಲಲ್ಲ ನಿರಂತರ ಇದು ಹರಿಯುವ ನದಿ ಇದರಲ್ಲಿ ನೆಮ್ಮದಿ ಹಾಗಾದ್ರೆ ನೆಮ್ಮದಿಯ ಮಾತುಗಳು ಯಾಕೆ ಅಂತ ಅಲ್ಲ ಇದು ನಿರಂತರ ಚಟುವಟಿಕೆಗಳು ಈಗ ನಾವು ಕಾರ್ಯವಾಗಿ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಇರ್ಲಿ ಅಥವಾ ಬೇರೆ ಯಾವ ಯಾವುದೇ ಕಡೆಗಳಲ್ಲಿ ತಮ್ಮ ಸಂಘದ ಪರಿಚಾರಕರಾಗಿ ತಾವು ಬಂದ್ರೂ ಕೂಡ ರಾಜಕೀಯ ಬುದ್ಧಿಯನ್ನ ಹಂತ ಹಂತವಾಗಿ ಬೆಳೆಸಿಕೊಳ್ಳತಾ ಇದ್ದಾರೆ ಸುಪ್ರಸಾದ ಶಟ್ಕ ಇಲ್ಲ ಇಲ್ಲ ರಾಜಕೀಯ ಬುದ್ಧಿ ಅನ್ನುವಂತದ್ದಲ್ಲ ನಾನು ಸಂಘದ ಸ್ವಯಂ ಸೇವಕನಾಗಿ ಎಬಿಯುಪಿ ಯ ಕಾರ್ಯಕರ್ತನಾಗಿ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಸಂಘಟನೆಯ ಕಾರ್ಯಕರ್ತನಾಗಿ ಇರೋ ಇಲ್ಲಿಯವರೆಗೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾನೆ ಪಕ್ಷ ಏನು ಜವಾಬ್ದಾರಿ ಕೊಡ್ತದೆ ಏನು ಸೂಚನೆ ಕೊಡ್ತದೆ ಅದರ ಮೂಲಕ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ಒಂದೊಮ್ಮೆ ವಿಶ್ವ ಹಿಂದೂ ಪರಿಷತ್ ಮತ್ತೊಮ್ಮೆ ನಿಮ್ಮನ್ನ ಕರಿತು ಅಂತ ಹೇಳಿದರೆ ನೀವು ವಿಶ್ವ ಹಿಂದೂ ಪರಿಷತ್ತಿಗೆ ಹೋಗ್ತೀರೋ ಅಥವಾ ಬಿ ಜೆ ಪಿಗೆ ಬರ್ತೀರೋ ಖಂಡಿತ ಅದು ಯೋಚನೆ ಮಾಡಬೇಕು ನಾನು ಒಮ್ಮೆ ವಿಶ್ವಹಿಂದ ಪರಿಷತ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ ಅಗತ್ಯ ನಾನು ವಿಶ್ವಹಿಂದ ಪರಿಷತ್ತಿಗೆ ನಿನ್ನ ಅಗತ್ಯ ಇದೆ ಅಂತ ಹೇಳಿ ಹಿರಿಯರು ಸೂಚನೆ ಕೊಟ್ಟರೆ ಖಂಡಿತವಾಗಿ ನಾನು ವಿಶ್ವಹಿಂದ ಪರಿಷತ್ ಹೋಗ್ಲಿಕ್ಕೆ ಸಿದ್ಧ ಇದ್ದೇನೆ ಅಲ್ಲ ಬಹಳ ಆಶ್ಚರ್ಯ ಏನು ಅಂದ್ರೆ ಈ ಒಂದು ಸೈಕಲ್ ಚೈನ್ ಏನಿದೆ ನಿಮ್ಮಲ್ಲಿ ಇದೇ ಬಹಳ ಆಶ್ಚರ್ಯವಾಗುವಂಥದ್ದು ಮೊದಲಿಗೆ ಸಣ್ಣ ಪುಟ್ಟ ವಯಸ್ಸಿನಲ್ಲಿ ಸಂಘಕ್ಕೆ ಸೇರ್ತಾರೆ ಮಕ್ಕಳು ಅದಾದ ನಂತರ ಎ ಬಿ ಬರ್ತಾರೆ ಎ ಬಿಇಪಿಯಲ್ಲಿ ಬಂದು ಗುರುತಿಸಿಕೊಂಡವರೆಲ್ಲರೂ ಕೂಡ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಒಂದು ಒಳ್ಳೆ ಹುದ್ದೆಯನ್ನ ತೆಗೆದುಕೊಳ್ತಾರೆ ಅದಾದ್ರ ಮೇಲೆ ಏಕಾಏಕಿ ಬಿಜೆಪಿಯ ರೈಸಿಗೆ ಹೋಗ್ತಾರೆ ಇದಕ್ಕೆ ಇದೇ ರೀತಿ ಹಂತ ಹಂತವಾಗಿ ಬರಬೇಕು ಮೊದಲಿಗೆ ಸಂಘಕ್ಕೆ ಅದಾದ್ಮೇಲೆ ಎ ಬಿ ವಿಪಿ ವಿಶ್ವ ಹಿಂದೂ ಪರಿಷತ್ ಅದಾದ ಮೇಲೆ ಆ ಎಂಎ ಕ್ಯಾಂಡಿಡೇಟ್ ಬರಬೇಕು ನಮ್ಮೆಲ್ಲರ ಚಿಂತನೆ ಏನು ಕೇಳಿದ್ರೆ ರಾಷ್ಟ್ರೀಯತೆ ನಮ್ಮ ದೇಶ ದೇಶವನ್ನ ಹೊಂದಿಕೊಂಡಿರುವಂತಹ ವಿಚಾರ ಏನಿದೆ ಅಥವಾ ಸಿದ್ಧಾಂತ ಏನಿದೆ ಅದನ್ನು ನೆಚ್ಚಿಕೊಂಡು ಹೋಗುವಂಥದ್ದು ಈಗ ಸ್ವಯಂ ಸೇವಕರು ನಿರಂತರ ಇರುವಂಥದ್ದು ಅದು ಸೀಮಿತ ಅಲ್ಲ ಸಂಘದ ಸ್ವಯಂ ಸೇವಕರಾಗಿ ನಿರಂತರ ಇರ್ತಾರೆ ಕಾಲೇಜ್ ಜೀವನದಲ್ಲಿ ನಮಗೆ ಯಾವುದು ವೇದಿಕೆ ನಮಗೆ ಯಾವುದು ಸೂಕ್ತ ವೇದಿಕೆ ಆಗ್ತದೆ ಎ ಬಿ ವಿ ಪಿ ನಮ್ಮ ಸಿದ್ಧಾಂತಕ್ಕೆ ಒಪ್ಪುವಂಥ ಸಂಘಟನೆ ಅದರಲ್ಲಿ ಜೋಡಿಸಿಕೊಳ್ತೇವೆ ಹಂತ ಹಂತವಾಗಿ ಅವಕಾಶ ಸಿಕ್ಕಿದಾಗ ಒಂದೊಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತೇವೆ ಖಂಡಿತ ಈಗ ಇದುವರೆಗೆ ಯುವ ಮೋರ್ಚಗಳು ಅಥವಾ ಅಲ್ಪಸಂಖ್ಯಾತ ಮೋರ್ಚಗಳು ಏನೇನು ಕೆಲಸ ಮಾಡಿದ್ವಿ ನಾ ನಿಮ್ಮಲ್ಲಿ ಕೇಳಿದ್ವಿ ಆದ್ರೆ ಈಗ ಬಿಜೆಪಿ ಉಡುಪಿ ಭಾಗದಲ್ಲಿ ಯಾವ ಕೆಲಸಗಳನ್ನ ಮಾಡಿದ್ವಿ ಯಾವ ಕಾರ್ಯಕ್ರಮಗಳನ್ನ ಮಾಡಿದೆ ಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಕ್ಷ ಪಕ್ಷ ಈಗ ನಾನು ಹೇಳಿದೆ ಒಂದು ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ನೂರನೇ ವರ್ಷ ಜನ್ಮ ಪ್ರತಿ ಬೂತ್ಗಳಲ್ಲಿ ಕಾರ್ಯಕ್ರಮವನ್ನು ಯೋಚನೆ ಮಾಡ್ತಾ ಇದ್ದೇವೆ ಇಡೀ ಒಂದು ವರ್ಷ ಇಡೀ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅವರ ಏನು ಆದರ್ಶಗಳಿವೆ ಅದನ್ನು ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಇದ್ದಾರೆ ದೀನದಯಾಳ ಉಪಾಧ್ಯಾಯರು ಅವರ ಒಂದು ಶ್ರೇಷ್ಠ ಆದರ್ಶಗಳನ್ನ ಜನತೆಗೆ ಮೂಡಿಸುವಂತ ಕೆಲಸವನ್ನ ಜನತೆಗೆ ತಲುಪಿಸುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀವಿ ಇದನ್ನ ಸಂಘ ಸಂಸ್ಥೆಗಳು ಮಾಡುವಂತ ಕೆಲಸ ಬಿಜೆಪಿ ಒಂದು ರಾಜಕೀಯ ಪಕ್ಷವಾಗಿ ಏನು ಮಾಡ್ತಾ ಇದೆ ಅಂತ ದೀನದಯಾಳು ಆರ್ಎಸ್ಎಸ್ ಕೂಡ ಇದನ್ನ ಮಾಡ್ತಾ ಇದೆ ಅದೇ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಉಡುಪಿ ಭಾಗದ ಜನತೆ ಬಿಜೆಪಿಗೆ ಅದು ಸುಪ್ರಸಾದ್ ಶೆಟ್ಟಿ ಅವರೊಂದಿಗೆ ಇಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮವೇ ಯೋಚನೆ ಮಾಡಿದ್ದೇವೆ ಒಂದು ವರ್ಷ ಇಡೀ ಭಾರತೀಯ ಜನತಾ ಇದನ್ನ ದೀನದಯಾಳು ಜನಸಂಘದ ಸಂಸ್ಥಾಪಕರು ಭಾರತೀಯ ಜನತಾ ಪಕ್ಷದ ಮೂಲ ಜನಸಂಘದ ಸಂಸ್ಥಾಪಕರು ಅವರ ನೂರನೇ ಜನ್ಮ ವರ್ಷ ಆಚರಣೆ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಮಾಜಕ್ಕೆ ಪ್ರಭಾವಕಾರಿಯಾಗಿ ಮಾಡುವಂತ ಯೋಚನೆ ಇವತ್ತು ಭೂತ ಮಟ್ಟದಲ್ಲಿ ನಡೀತಾ ಇದೆ ಬಿ ಜೆ ಪಿಯಿಂದ ರಾಜಕೀಯವಾಗಿ ಇಂತಹ ಕೆಲಸಗಳನ್ನ ಮಾಡಿದರೆ ಇದು ನಾನು ಆಗುವ ಹೇಳಿದಾಗ ಸಂಘ ಸಂಸ್ಥೆ ಕೆಲಸಗಳನ್ನು ಕರೆಸ್ಕೊಳ್ತವೆ ಬದಲಿಗೆ ಈ ಭಾಗದಲ್ಲಿ ಬಹಳ ಉದ್ರಿಕ್ತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಕೋಮು ಗಲಭೆ ಕೋಮು ಸೌಹಾರ್ದವನ್ನ ಸೃಷ್ಟಿಸಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇಲ್ಲ ಉಡುಪಿಯಲ್ಲಿ ಎಲ್ಲಿ ಕೋಮು ಗಲಾವೆ ಕೋಮು ಗಲಾವೆ ಉಡುಪಿ ಚಲೋ ಆಯ್ತು ಆ ಸಂದರ್ಭದಲ್ಲಿ ಕೂಡ ಸಣ್ಣ ಪುಟ್ಟ ಗಲಾಟೆಗಳಾಯ್ತು ದಕ್ಷಿಣ ಕರಾವಳಿ ಭಾಗ ಒಂದು ರೀತಿಯಾಗಿ ಕೋಮು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಬಿಜೆಪಿ ಕೂಡ ಇದೇ ಬೇಕಾಗಿರುವಂತದ್ದು ಇದೇ ಕಾರಣಕ್ಕಾಗಿ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತಹ ಸುಪ್ರಸಾದ್ ಶೆಟ್ಟಿ ಅವರನ್ನ ಬಿಜೆಪಿ ಎಂಎಲ್ ಎ ಕ್ಯಾಂಡಿಡೇಟ್ ಆಗಿ ಮಾಡ್ತಾ ಇದೆ ಕೋಮು ಸೌಹಾರ್ದ ನಿಮಗೆ ಬೇಕಾಗಿಲ್ಲ ಇವತ್ತು ಉಡುಪಿ ಜಿಲ್ಲೆಯನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಜಿಲ್ಲಾ ಪಂಚಾಯತ್ನಲ್ಲಿ ಆಡಳಿತ ಉಡುಪಿಯಲ್ಲಿ ಬಿ ಮೂರು ತಾಲೂಕು ಪಂಚಾಯತ್ ಉಡುಪಿ ಕುಂದಾಪುರ ಕಾರ್ಕಳದ ಮೂರು ತಾಲೂಕು ಪಂಚಾಯತ್ನಲ್ಲಿ ಅಧಿಕಾರ ಬಿ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರ ಬಿ ಜೆ ಪಿ ಬೆಂಬಲಿತ ಸದಸ್ಯರು ಎ ಪಿ ಎಮ್ಸಿಯಲ್ಲಿ ಬಿ ಜೆ ಪಿ ಇರುವಂಥದ್ದು ಪಟ್ಟಣ ಪಂಚಾಯತ್ಲ್ಲಿ ಬಿ ಜೆ ಪಿ ಇರುವಂಥದ್ದು ಕುಂದಾಪುರ ಪುರಸಭೆಯಲ್ಲಿ ಬಿ ಜೆ ಪಿ ಇರುವಂಥದ್ದು ಎಲ್ಲ ಸ್ಥಳೀಯ ಆಡಳಿತಗಳಲ್ಲಿ ಇವತ್ತು ಬಿ ಜೆ ಪಿಯ ಬೆಂಬಲಿತ ಸದಸ್ಯರೇ ಇದ್ದಾರೆ ಇಡೀ ಸಮಾಜದಲ್ಲಿ ಅಭಿವೃದ್ಧಿಯ ಕೆಲಸವನ್ನು ಸಮಾಜವನ್ನು ಸ್ಪಂದಿಸುವ ಕೆಲಸವನ್ನು ಬಿ ಜೆ ಪಿಯ ಮೂಲಕವೇ ಬಿ ಜೆ ಪಿಯ ಸದಸ್ಯರು ಮಾಡ್ತಾ ಇದ್ದಾರೆ ಈತ ನಡುವೆ ಕೆಲವು ವೈಯಕ್ತಿಕವಾಗಿ ಇವತ್ತು ನೀವು ಬಿ ಜೆ ಪಿಯ ಕ್ಯಾಂಡಿಡೇಟ್ ಆಗದೆ ತಮ್ಮ ಕೇವಲ ಸುಪ್ರಸಾದ್ ಶೆಟ್ಟಿಯವರಾಗಿ ಉತ್ತರವನ್ನು ನೀಡಬೇಕು ಬಿ ಜೆ ಪಿಯಲ್ಲಿ ಕೇವಲ ಹಿಂದೂ ಸಂಘಟನೆಯಿಂದ ಬಂದಂಥವರಿಗೆ ಮಾತ್ರ ಮಣೆಯನ್ನು ಹಾಕಲಾಗ್ತಾ ಇದೆ ತಾವು ಒಪ್ಕೊಳ್ತೀರೋ ಇಲ್ವೋ ಹಿಂದೂ ಸಂಘಟನೆಯಿಂದ ಬಂದವರಿಗೆ ಅಥವಾ ಆರ್ ಎಸ್ ಎಸ್ ಗೆ ಬೆಂಬಲವನ್ನು ನೀಡಿದವರಿಗೆ ಮಾತ್ರ ಮನೆಯನ್ನು ನೀಡ್ತಾ ಇದ್ದಾರೆ ಬೇರೆ ಯಾವುದೇ ಸಾಮಾಜಿಕ ಕಾರ್ಯಕರ್ತರಿಗೆ ಬಿಜೆಪಿಯಲ್ಲಿ ಅಧಿಕಾರವನ್ನು ನೀಡುವುದಿಲ್ಲ ಅಥವಾ ಎಂಎಲ್ ಎ ಕ್ಯಾಂಡಿಡೇಟ್ ಆಗಿ ಅವರನ್ನು ಗುರುತಿಸುವುದಿಲ್ಲ ಖಂಡಿತ ಇಲ್ಲ ಸಾಮಾಜಿಕವಾಗಿ ಭಾರತೀಯ ಜನತಾ ಪಕ್ಷ ರಾಜಕೀಯ ಪಕ್ಷವಾಗಿರುವಂತದ್ದು ಸಪರೇಟ್ ಲೆಟರ್ ಹೆಡ್ ಇದೆ ನಮಗೆ ರಾಜಕೀಯ ಬಿಜೆಪಿಗೆ ನಾವು ಯಾವುದೇ ಒಂದು ಸಂಘಟನೆಯ ಅಡಿಯಲ್ಲಿ ಇರ್ತಕ್ಕಂಥದ್ದಲ್ಲ ಬಿಜೆಪಿ ರಾಜಕೀಯ ಪಕ್ಷ ಇಲ್ಲಿ ಎಲ್ಲ ಸಾಮಾಜಿಕವಾಗಿ ಇವತ್ತು ಎಸ್ ಎಂ ಪಾರ್ಟಿಗೆ ಬಂದಿದ್ದಾರೆ ಜಯಪ್ರಕಾಶ್ ಬಂದಿದ್ದಾರೆ ಎಸ್ ಎಂ ಕೃಷ್ಣ ಜಯಪ್ರಕಾಶ್ ಹೆಗ್ಡೆ ಅವರ ಕುರಿತಾಗಿಯೂ ಮಾತಾಡಲ್ಲೂ ಯಾಕೆ ಹಿಂದೂ ಸಂಘಟನೆ ಅಂತ ಹೇಳಿದೆ ಅಂತ ಕೇಳಿದ್ರೆ ಮಂಗಳೂರಿನ ಕೆಲವು ಭಾಗಗಳನ್ನ ನೀವು ಗಮನಿಸಿದ್ರೆ ಕೆಲವು ಭಾಗಗಳಲ್ಲಿ ಮುಸ್ಲಿಂ ಪ್ರಾಬಲ್ಯವಿದೆ ಅಂತಹ ಸ್ಥಳಗಳಲ್ಲಿ ಕೂಡ ಕಾಂಗ್ರೆಸ್ನವರು ಮುಸ್ಲಿಂ ಪ್ರತಿನಿಧಿಯನ್ನೇ ಅಲ್ಲಿ ಆಯ್ಕೆಯನ್ನ ಮಾಡ್ತಾರೆ ಅವ್ರು ಗೆದ್ದು ಬರ್ತಾರೆ ನೀವು ಪ್ರತಿ ಬಾರಿ ಹಿಂದೂಗಳನ್ನ ಬಿಜೆಪಿಯಿಂದ ಹಿಂದೂ ಸಂಘಟನೆಯಿಂದ ಬಂದವರನ್ನ ಪ್ರಾಯೋಗಿಕವಾಗಿ ನಿಲ್ಲಿಸಿ ಸೋತು ಸೋತು ಸುಣ್ಣವಾಗ್ತಾ ಇದ್ದಾರೆ ಹೊರತಾಗಿ ಯಾವುದೇ ಮುಸ್ಲಿಂ ವ್ಯಕ್ತಿಯನ್ನ ಬಿಜೆಪಿಯಿಂದ ಅಲ್ಲಿಗೆ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಕೆಲವು ಭಾಗಗಳನ್ನ ನಾವು ಗುರುತಿಸಿದಾಗ ಇವತ್ತು ಉಲ್ಲಾಲ ಆಗಿರ್ಬೋದು ದೇವಳ ಕಟ್ಟೆ ಭಾಗ ನಾವು ಗಮನಿಸಿದ ಸಾಮಾಜಿಕ ವ್ಯವಸ್ಥೆ ಅಲ್ಲಿಯ ಮತದಾರರ ಅಂಕಿಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡುವಂಥದ್ದು ನಮ್ಮ ಪಕ್ಷದ ಹಿರಿಯರು ಒಮ್ಮೆ ಬುದ್ಧಿ ಅದರದ್ದೇ ಆದಂತಹ ಯೋಚನೆಗಳಿವೆ ಚುನಾವಣೆ ಅಂದ್ರೆ ಹಾಗೆ ಸೋಲುವುದು ಇರ್ತದೆ ಗೆಲ್ಲುವುದು ಇರ್ತದೆ ಕೆಲವೊಮ್ಮೆ ರಾಜಕೀಯ ತಂತ್ರಗಾರಿಕೆಗಳಲ್ಲಿ ಬದಲಾವಣೆ ಆಗಬಹುದು ಸೀಮಿತ ಪಟ್ಟು ತೆಗೆದುಕೊಳ್ಳುವಂತ ನಿರ್ಧಾರ ಅದರ ಬಗ್ಗೆ ನಾನೇನು ಸ್ಪಷ್ಟೀಕರಣವನ್ನು ಕೊಡ್ಲಿಕ್ಕೆ ಆಗುವುದು ಬಹುಶಃ ಬಹಳ ಸುಲಭವಾಗಿ ಟಿಕೆಟ್ ಕಟ್ಟಿಸಿಕೊಳ್ಬೇಕಾದ್ರೆ ಯಡಿಯೂರಪ್ಪರವರಿಗೆ ಅಥವಾ ರವಿಜಿ ಅವರಿಗೆ ಅಥವಾ ಇನ್ನೂ ಕೆಲವರ ಕಾಲಗಳನ್ನ ಹಿಡ್ಕೊಳ್ಬೇಕಾಗ್ತದೆ ಸುಪ್ರಸಾದ್ ಶೆಟ್ಟಿ ಅವರು ರವಿಜಿ ಅವರಿಗೆ ಬಹಳ ಆತ್ಮೀಯರಾಗಿ ಹಾಗೇನಿಲ್ಲ ನಾವು ಎ ಬಿಇಪಿ ಆಗಿರಬಹುದು ವಿಶ್ವ ಹಿಂದೂ ಪರಿಷತ್ ಆಗಿರಬಹುದು ಸಾವು ಗುರುತಿಸಿಕೊಂಡವರು ಹಾಗಾಗಿ ಈ ಭಾಗದಲ್ಲಿ ಟಿಕೆಟ್ ಸಿಗುವುದು ಆಲ್ಮೋಸ್ಟ್ ನಮ್ಗೆ ಖಚಿತ ಅಂತ ತಮ್ಮಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಪಕ್ಷ ನಾನು ಉಲ್ಲೇಖ ಮಾಡಿದೆ ಇಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ಗೆ ಯಾವುದೇ ಒತ್ತಡಕ್ಕೆ ಯಾರು ಮಣಿಯುವ ಪ್ರಶ್ನೆ ಇಲ್ಲ ಹಿರಿಯ ನಾಯಕರ ಬಗ್ಗೆ ನಮಗೆ ಗೌರವ ಇದೆ ಆತ್ಮೀಯತೆ ಇದೆ ಅದು ರವಿ ರವಿಯವರಂತೆಲ್ಲ ಯಡಿಯೂರಪ್ಪರ ಬಗ್ಗೆ ಗೌರವ ಇದೆ ಶೋಭಾ ಕರಂದ್ಲಾಜ್ ಅವರ ಬಗ್ಗೆ ಇದೆ ಅಥವಾ ಸಿ ಟಿ ಅವರು ಇರ್ಬೋದು ಸದಾನಂದ ಗೌಡರು ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಪಕ್ಷದ ಯಾರೆಲ್ಲ ಪ್ರಮುಖರು ಇರ್ತಾರೆ ಅವರೊಟ್ಟಿಗೆ ನಾವು ಸಂಪರ್ಕದಲ್ಲಿ ಇರ್ತೇವೆ ಅವರ ಆತ್ಮೀಯತೆ ಇದೆ ಸಂಘಟನಾ ದೃಷ್ಟಿಯಲ್ಲಿ ಅವರನ್ನು ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೇವೆ ಬಿಟ್ಟರೆ ಯಾವುದೇ ಒತ್ತಡಗಳನ್ನು ಹೇರುವಂಥ ಕೆಲಸಗಳು ಇಲ್ಲಿ ನಡೆಯುವುದಿಲ್ಲ ಬಿ ಜೆ ಪಿ ಬಹಳ ನಾನು ಪದೇ ಪದೇ ಈ ವಿಶ್ವ ಹಿಂದೂ ಪರಿಷತ್ ಅಥವಾ ಸುಪ್ರಸಾದ್ ಶೆಟ್ಟಿ ಅಥವಾ ಹಿಂದುತ್ವ ಅಂತ ಯಾಕೆ ಮಾತಾಡ್ತಿದ್ದೇನೆ ಅಂತ ಕೇಳಿದರೆ ಬಿ ಜೆ ಪಿಯವರು ಹೆಚ್ಚಿನ ಒತ್ತನ್ನು ಯಾವುದಕ್ಕೆ ನೀಡ್ತಾರೆ ಇವತ್ತು ಗೋಹತ್ಯೆ ವಿಚಾರ ಇರ್ಬೋದು ಅಥವಾ ಕೆಲವು ಹಿಂದೂಗಳ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡ್ತೀರ ಬದಲಿಗೆ ಎರಡು ಲಕ್ಷ ಕೋಟಿ ರೂಪಾಯಿಯ ವಕ್ಸೋ ಹಗರಣ ವಕ್ಸೋ ಹಗರಣ ಕರ್ನಾಟಕದಲ್ಲಾಗಿದೆ ಇವತ್ತು ಟೂ ಜಿ ತ್ರೀ ಜಿ ಸ್ಪೆಕ್ಟ್ರಂ ದೊಡ್ಡ ಮಟ್ಟದ ಹಗರಣ ಎರಡು ಲಕ್ಷ ಕೋಟಿಯ ವಕ್ಸೋ ಹಗರಣ ಆಗಿದೆ ಮುಸ್ಲಿಮರಿಗೆ ಎರಡು ಲಕ್ಷ ಕೋಟಿ ರೂಪಾಯಿನ ನಾವು ತಲುಪಿಸ್ತೇವೆ ಅನ್ನುವಂಥ ಭರವಸೆಯನ್ನ ಬಿಜೆಪಿ ಇದುವರೆಗೆ ನೀಡಲೇ ಇಲ್ಲ ಮಾತ್ರ ಇಲ್ಲ ವಕ್ಫ್ ಬೋರ್ಡ್ ಅಲ್ಲಿ ಅನ್ವರ್ ಅವರು ಅದನ್ನು ಹೋರಾಟ ಮಾಡಿ ಬಯಲುಗೆಳಿದಿರುವಂಥದ್ದು ನಮ್ಮ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದುಕೊಂಡು ಅಲ್ಪಸಂಖ್ಯಾತರ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿದ್ದರು ಅಥವಾ ಇವತ್ತು ರಾಜ್ಯದ ಪ್ರಮುಖ ನಾಯಕರಾಗಿದ್ದಾರೆ ಅನ್ವರ್ ಮಾಣಿಪಾಡಿ ಅವರು ಅವರ ನೇತೃತ್ವದಲ್ಲಿ ಅದನ್ನು ಹೋರಾಟ ಮಾಡಿ ಬಯಲುಗೆಳೆದಿರುವಂಥದ್ದು ಅದರ ಬಗ್ಗೆಯೂ ಸಹ ಪಕ್ಷದಲ್ಲಿ ಹಿರಿಯರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅದರ ಬಗ್ಗೆ ಪೂರ್ಣ ನನಗೆ ಮಾಹಿತಿ ಇಲ್ಲ ಇತನ್ ನಡುವೆ ಪ್ರಮೋದ್ ರವರನ್ನ ಬಿಜೆಪಿಗೆ ಎಳೆ ತರುವಂತಹ ಕೆಲಸಗಳು ಆಗ್ತಾ ಇದೆ ಪ್ರಮೋದ್ ರವರ ತಾಯಿ ಮನೋರಮ ಮಧ್ವರಾಜ್ ಈ ಹಿಂದೆ ಬಿಜೆಪಿಯಲ್ಲಿ ಹೌದು ಇನ್ನೂ ಕೂಡ ಬಿಜೆಪಿಯ ಕುರಿತಾಗಿ ಅವರಿಗೆ ಒಲವಿದೆ ಈ ಬಾರಿಯ ಎಲೆಕ್ಷನ್ ನಲ್ಲಿ ಮನೋರಮ ರವರನ್ನ ಸೆಳೆದುಕೊಂಡು ಬಿಜೆಪಿಯವರು ತಂತ್ರಗಾರಿಕೆಯನ್ನ ನಡೆಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೌದು ಅಲ್ವಾ ಗೊತ್ತಿಲ್ಲ ಅದು ಕೂಡ ಸುಪ್ರಸಾ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ನನಗೆ ಮಾಹಿತಿ ಇಲ್ಲ ವರಿಷ್ಠರು ಅದರ ಬಗ್ಗೆ ಏನಂತ ತೀರ್ಮಾನ ತೆಗೆದುಕೊಳ್ಳಬಹುದು ಹಿರಿಯರು ಆ ಬಗ್ಗೆ ವರಿಷ್ಠರು ತೀರ್ಮಾನವನ್ನು ಆಲ್ಮೋಸ್ಟ್ ತೆಗೆದುಕೊಳ್ಳಬಹುದು ನನಗೆ ಅದರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಮತ್ತೆ ಹಿರಿಯರಿಗೆ ಅದು ಬಿಟ್ಟ ವಿಚಾರ ನಾವು ಅದರಲ್ಲಿ ಇಂಟರ್ಫಿಯರ್ ಆಗುವಂತ ಪ್ರಶ್ನೆ ಇಲ್ಲ ಎಸ್ ಇನ್ನು ಅನೇಕ ವಿಚಾರಗಳು ನಿಮ್ಮೊಂದಿಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಮಾಡಲಿಕ್ಕಿದೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗುಬಾಣ ಮುಂದುವರಿತದೆ

ಇವತ್ತಿನ ತಿರುಗು ಬಾಣಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದು ಖಡಕ್ ಪ್ರಶ್ನೆಗೆ ದಿಟ್ಟ ಉತ್ತರವನ್ನ ಪಡೆಯುವಂತಹ ಪ್ರಯತ್ನ ನಮ್ಮದು ನಮ್ಮೊಂದಿಗೆ ಸುಪ್ರಸಾದ್ ಶೆಟ್ಟಿ ಅವರಿದ್ದಾರೆ ಅವರೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇವೆ ಸುಪ್ರಸಾದ್ ಶೆಟ್ಟಿ ಅವರಲ್ಲಿ ತಾವು ಎಲೆಕ್ಷನ್ಗೆ ನಿತ್ರೆ ಉಡುಪಿ ಮತ್ತು ಬ್ರಹ್ಮವರ ಭಾಗದ ಜನತೆ ನಿಮ್ಮೊಂದಿಗೆ ಇದ್ದಾರೆ ಅಂತ ತಮಗೆ ಭರವಸೆ ಇದೆಯಾ ಖಂಡಿತ ಸೊ ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ನಿಮಗೆ ಎಂ ಎಲ್ ಎ ಸಿ ಟಿಕೆಟ್ ಸಿಗ್ತದೆ ನಿಮಗೆ ಭರವಸೆ ಇದೆಯಾ ಖಂಡಿತ ನೂರು ಶೇಕಡ ವಿಶ್ವಾಸ ಇದೆ ಹೇಗೆ ಹೇಳ್ತೀರಾ ನಾನು ಕಳೆದ ಇಪ್ಪತ್ತು ಕೇವಲ ರಾಜಕೀಯ ಪಕ್ಷದ ಪರವಾಗಿ ಮಾತ್ರ ಅಲ್ಲ ಇವತ್ತು ವ್ಯಕ್ತಿಯ ಪರವಾಗಿ ಕೂಡ ಜನರು ಇರುವುದು ಬಹಳ ಗಂಭೀರವಾಗಿರ್ತಕ್ಕಂಥ ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಮಾಜಿಕವಾಗಿ ರಾಜಕೀಯವಾಗಿ ನನ್ನನ್ನು ಗುರುತಿಸಿಕೊಂಡಿದ್ದೇನೆ ಕಳೆದ ನನ್ನ ವಿದ್ಯಾರ್ಥಿ ಜೀವನ ಹೆಚ್ಚಿನ ವಿದ್ಯಾರ್ಥಿ ಜೀವನ ಉಡುಪಿಯಲ್ಲೇ ಆದಂಥದ್ದು ಬ್ರಹ್ಮ ಅವರ ನನ್ನ ಕಾರ್ಯಕ್ಷೇತ್ರ ನಾನು ಧಾರ್ಮಿಕವಾಗಿ ನೀಲಾವರ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಆರೂವರೆ ವರ್ಷ ಕೆಲಸ ಮಾಡಿದ್ದೇನೆ ಎ ಗ್ರೇಡ್ನ ದೇವಸ್ಥಾನ ಈ ಭಾಗದ ಎಲ್ಲ ಭಕ್ತರು ಆ ದೇವಸ್ಥಾನಕ್ಕೆ ಬರ್ತಾರೆ ಎರಡನೇದಾಗಿ ವಕೀಲನಾಗಿ ನಾನು ಇಲ್ಲಿ ಉಡುಪಿಯಲ್ಲಿ ನನ್ನ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಜನರ ಸಂಪರ್ಕ ಇದೆ ಸಂಘಟನೆಯ ದೃಷ್ಟಿಯಲ್ಲಿ ಉಡುಪಿಯ ಪ್ರತಿ ಬೂತ್ನ ಪ್ರತಿ ಕಾರ್ಯಕರ್ತರ ನೇರ ಸಂಪರ್ಕ ಇದೆ ಜನರ ಸಂಬಂಧಗಳಿವೆ ಒಟ್ಟು ಇಡೀ ಉಡುಪಿ ವಿಧಾನಸಭಾ ಕ್ಷೇತ್ರದ ಇಕ್ಕೆಲಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಎಲ್ಲ ಜನರ ಎಲ್ಲ ಸಮಾಜದ ಎಲ್ಲ ಜನರ ಸಂಪರ್ಕ ನೇರ ಸಂಪರ್ಕ ಇದೆ ಯಾವುದೇ ಮಾಧ್ಯಮ ವಿಚಾರ ಇರಲಿ ಮಾಧ್ಯಮ ಚರ್ಚೆಗಳಿಗಿರಲಿ ಮೊದಲಿಗೆ ಯಾರಿಗೆ ಕರೆ ಮಾಡಬೇಕು ಅಂತ ಹೇಳಿದ್ರೆ ಮಟ್ಟಾಕರ್ ಮಠ ರತ್ನಾಕರ್ ಹೆಗ್ಡೆ ಅವರು ಯಾವ ಮನುಷ್ಯನನ್ನು ಕಳಿಸ್ಬೇಕು ಅವರನ್ನು ಕಳಿಸ್ತಾರೆ ಬಟ್ ಮಠ ರತ್ನಾಕರ್ ಹೆಗ್ಡೆ ಅವರು ಹೆಚ್ಚಿನ ಒಲವನ್ನು ಸುಪ್ರಸಾದ್ ಶೆಟ್ಟಿ ಅವರಲ್ಲಿ ವಹಿಸಿದ್ದಾರೆ ಸೊ ಮಠ ರತ್ನಾಕರ್ ಹೆಗ್ಡೆ ಅವರು ಕೂಡ ಬೆಂಬಲವಾಗಿ ನಿಮಗೆ ನಿಂತಿದ್ದಾರೆ ರಘುಪತಿ ವಿಶೇಷ ಗೌರವ ಇದೆ ನಮ್ಮಲ್ಲಿ ಮಾಧ್ಯಮದ ಒಂದು ಪನೆಲ್ ನ ಪ್ರಮುಖರನ್ನ ನಾವು ಮಾಡಿದ್ದಾರೆ ಅದರ ಪ್ರಕಾರ ಅದರಲ್ಲಿ ನಾನು ಸಹ ಇದ್ದೇನೆ ಹಾಗೆ ಇಲ್ಲಿ ಹತ್ತಿರದಲ್ಲಿ ನಾನು ಅವರಿಗೆ ಸಿಗ್ತೇನೆ ಮತ್ತೆ ಸ್ವಲ್ಪ ರಾಜಕೀಯವಾಗಿ ಇವರು ಸ್ಟಡಿ ಮಾಡ್ತಾ ಇರಬಹುದು ಅಥವಾ ಸ್ವಲ್ಪ ಗೊತ್ತಿದೆ ಅನ್ನುವ ದೃಷ್ಟಿಯಲ್ಲಿ ಅವರು ಸೂಚನೆಯನ್ನು ಕೊಡಬಹುದು ಇದರ ಜೊತೆಯಲ್ಲೇ ಇತ್ತೀಚೆಗೆ ಶ್ರೀನಿವಾಸ್ ಪ್ರಸಾದ್ ರವರು ಗೆ ಬಂದರು ಜಯಪ್ರಕಾಶ್ ಹೆಗ್ಡೆ ಅವರು ಬಿಜೆಪಿಗೆ ಬಂದರು ಎಸ್ ಎಂ ಕೃಷ್ಣರವರು ಬಿಜೆಪಿಗೆ ಬಂದರು ಈ ಕುರಿತಾಗಿ ತಾವೇನು ಹೇಳ್ತೀರಾ ಇವತ್ತು ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವನ್ನು ವಿರೋಧಿಸುವಂತ ಪಕ್ಷದಲ್ಲಿ ಇದ್ದವರು ಅಂತ ಹಿರಿಯ ರಾಜಕಾರಣಿಗಳು ಎಸ್ ಎಂ ಕೃಷ್ಣ ಇರ್ಬೋದು ಶ್ರೀನಿವಾಸ್ ಪ್ರಸಾದ್ ಇರ್ಬೋದು ಜಯಪ್ರಕಾಶ್ ಹೆಗ್ಡೆ ಇರ್ಬೋದು ನಮ್ಮ ರಾಜ್ಯದ ಹಿರಿಯ ಮುಸ್ಸದ್ದಿಗಳು ಅವರೇ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಕಾರ್ಯಕರ್ತರು ಹೆಮ್ಮೆ ಪಡಬೇಕು ಅಂದ್ರೆ ಭಾರತದಲ್ಲಿ ಪರಿವರ್ತನೆ ಪಕ್ಷದ ನಿಜಕ್ಕೂ ಪಕ್ಷದ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದ್ದಾರೋ ಅಥವಾ ನನಗೆ ರಾಷ್ಟ್ರಪತಿಯ ಒಂದು ಹುದ್ದೆ ಅಥವಾ ಅದರ ಬಗ್ಗೆ ಮಾಹಿತಿ ಇಲ್ಲ ಅದು ಏನಿದ್ರು ಯಾಕಂದ್ರೆ ಹೇಳಿದ್ರೆ ಬಿಜ್ ಕಾಂಗ್ರೆಸ್ನಲ್ಲಿ ಎಲ್ಲಾ ರೀತಿಯ ಹುದ್ದೆಯನ್ನ ಕೂಡ ಸ್ವೀಕರಿಸಿದಂತವರು ಅಲಂಕರಿಸಿದಂಥವ್ರು ಎಸ್ ಎಂ ಕೃಷ್ಣರವರು ಪ್ರತಿಯೊಂದು ಹುದ್ದೆಗಳನ್ನ ಇವತ್ತು ಎಂ ಎಲ್ ಎಂದ ಹಿಡಿದು ಸಿ ಎಂ ಅವರೆಗೂ ಕೂಡ ಗವರ್ನರ್ ವರೆಗೂ ಮತ್ತು ವಿದೇಶಾಂಗ ಸಚಿವರವರೆಗೂ ಪ್ರತಿಯೊಂದು ಹುದ್ದೆಯನ್ನು ಅಲಂಕರಿಸಿದವರು ಅವರು ಅದನ್ನು ಬಾಕಿ ಇರುವುದು ಅಂತ ಹೇಳಿದ್ರೆ ಒಂದು ಪ್ರಧಾನಮಂತ್ರಿ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಇವು ಮೂರು ಹುದ್ದೆಗಳ ಮೇಲೆ ಕಣ್ಣಿಟ್ಟು ಬಂದಂತ ಅವರು ಕಾಂಗ್ರೆಸ್ ಹುಟ್ಟಿನಿಂದ ಕಾಂಗ್ರೆಸ್ನಲ್ಲಿ ಇದ್ದಂತವ್ರು ಕಾಂಗ್ರೆಸ್ ಅನ್ನೇ ಬಿಟ್ಟು ಬರ್ತಾ ಇದ್ದಾರೆ ಬಿಜೆಪಿಗೆ ಅಂತ ಹೇಳಿದ್ರೆ ಬಿಜೆಪಿ ಉಲ್ಲೇಖ ಮಾಡಿದ್ರು ನಾನು ಯಾವುದೇ ನಿರೀಕ್ಷೆ ಇಟ್ಕೊಳ್ಳಿಲ್ಲ ಮೋದಿಯವರ ಆಡಳಿತದಲ್ಲಿ ಆಕರ್ಷಿತನಾಗಿದ್ದೇನೆ ಅವರಿಗೆ ಹೆಗಲು ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದೆ ಅನ್ನೋ ಮಾತನ್ನ ಎಸ್ ಎಂ ಕೃಷ್ಣರು ಹೇಳಿದ್ದಾರೆ ನಾಡಿದ್ದೀಗ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬಂದ್ರೆ ಮತ್ತೆ ಅಲ್ಲಿಗೆ ಹೋಗ್ತಾರೆ ಅವರ ಆಳ್ವಿಕೆ ಮೋದಿಯ ರೀತಿ ಇದ್ರೆ ಮತ್ತೆ ಅಲ್ಲಿಗೆ ಅದು ನಾಯಕರನ್ನ ಉಲ್ಲೇಖ ಮಾಡಿದಲ್ಲ ನಾವು ಇಟ್ಕೊಂಡು ಉದ್ಧಾರ ಆಗುವಂತ ಪ್ರಶ್ನೆ ಅಲ್ಲ ಇವತ್ತು ಇಡೀ ದೇಶದಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಪರ ಪರಿವರ್ತನೆಯ ಯುಗ ಆಗ್ತಾ ಇದೆ ಮೋದಿ ಅವರ ಆಡಳಿತವನ್ನ ಮೆಚ್ಚಿಕೊಳ್ಳುವಂತಹ ಒಂದು ಸಂದರ್ಭ ಎಲ್ಲರೂ ಪರಿವರ್ತನೆಯಾಗಿ ಬಿಜೆಪಿಗೆ ಬರ್ತಾ ಇರುವಂತದ್ದು ನಮಗೆ ಸಂತಸ ತಂದಿದೆ ಅಂದ್ರೆ ನಮ್ಮ ಕೆಲಸ ಇವತ್ತು ಯಶಸ್ವಿ ಆಗ್ತಾ ಇದೆ ಜಯಪ್ರಕಾಶ್ ಶೆಡ್ಡಿ ಅವರು ಯಾವ ಕ್ಷೇತ್ರದಿಂದ ಎಮ್ ಎಲ್ ಎಂಡಿಡೇಟ್ ಗೊತ್ತಿಲ್ಲ ಮಾಹಿತಿ ಇಲ್ಲ ಸೊ ತಾವು ಪಿಯನ್ನು ಬಹಳ ಹತ್ತಿರದಿಂದ ಬಲ್ಲವರು ಪಿಯಲ್ಲಿ ತಮ್ಮ ಮಾತಿಗೂ ಕೂಡ ಬೆಲೆ ಇದೆ ಜಯಪ್ರಕಾಶ್ ಹೆಗ್ಡೆ ಅವರಾಗಿರ್ಬೋದು ಅಥವಾ ಇಂತಹ ಅನೇಕ ಮುಖಂಡರನ್ನ ಬಿಜೆಪಿಗೆ ಬಂದರು ಅಂದ ಕೂಡಲೇ ಅವರಿಗೆ ಮನೆಯನ್ನ ಕೊಟ್ಟು ಇನ್ನುಳಿದ ಕಾರ್ಯಕರ್ತರನ್ನು ಬದಿಗೊತ್ತು ಅಂತದ್ದು ಎಷ್ಟರ ಎಷ್ಟರ ಮಟ್ಟಿಗೆ ಒಳ್ಳೆ ಕೆಲಸ ಇಲ್ಲ ಇಲ್ಲಿ ರಾಜಕೀಯದಲ್ಲಿ ಏನು ಕೇಳಿದ್ರೆ ವಿರೋಧಿಗಳನ್ನ ಕ್ಷೀಣಿಸಬೇಕಾದ್ರೆ ಏನಾದರೂ ತಂತ್ರಗಾರಿಕೆಗಳನ್ನು ಮಾಡಬೇಕಾಗ್ತದೆ ಇವತ್ತು ಜಯಪ್ರಕಾಶ್ ಹೆಗಡೆ ಅಂತವರು ಶ್ರೀನಿವಾಸ್ ಪ್ರಸಾದ್ ಅಂತವರು ಎಸ್ ಎಂ ಕೃಷ್ಣರವ್ರು ಅಂತವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಅಲ್ಲಿ ವಿರೋಧಿ ಪಾಳಯದಲ್ಲಿ ಸ್ವಲ್ಪ ಮಟ್ಟಿನ ಕ್ಷೀಣತೆಯನ್ನು ನಾವು ಕಾಣಬಹುದು ಅದರಿಂದ ನಮಗೆ ಪ್ಲಸ್ ಆಗ್ತದೆ ರಾಜಕೀಯವಾಗಿ ಪ್ಲಸ್ ಆಗ್ತದೆ ಮತ್ತೆ ಯಾವುದಾದರೂ ಸೀಟುಗಳನ್ನು ಕೊಡುವಂಥದ್ದು ಅಧಿಕಾರವನ್ನು ನೀಡುವಂಥದ್ದು ಅದು ಹಿರಿಯರಿಗೆ ಬಿಟ್ಟಂಥ ವಿಚಾರ ನಾವು ಅದರಲ್ಲಿ ಯಾವುದೇ ಇಂಟರ್ಫಿಯರ್ ಆಗುವಂಥ ಪ್ರಶ್ನೆ ಇಲ್ಲ ಸೊ ಇದೀಗ ಇನ್ನೊಂದು ಆ್ಯಂಗಲಿಗೆ ಬರೋಣ ಇದುವರೆಗೆ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ ಅಂತ ಬಹಳ ಆತ್ಮವಿಶ್ವಾಸದಲ್ಲಿ ಹೇಳಿದ್ರು ಶೋಭಾ ಕರಂದ್ಲಾಜಿ ಅವರ ಆಂಗಲ್ ಅಲ್ಲಿ ನೋಡಿದ್ರೆ ಉಡುಪಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಅಂತ ತಮ್ಗ ಅನಿಸ್ತದ ತಮ್ಮ ಮನದಾಳದ ಮಾತು ಬೇಕಾಗಿದೆ ಸುಪ್ರಸಾದ್ ಶೆಟ್ಟಿ ಅವರೇ ಕೇವಲ ಯಾವುದೋ ಒಂದು ಆಡಂಬರಕ್ಕೂ ಅಥವಾ ಬಿಜೆಪಿ ಅವರಿಗೆ ನೋವಾಗಬಾರ್ದು ಅನ್ನುವಂಥ ಮಾತುಗಳನ್ನ ಆಡಬೇಡಿ ಶೋಭಾ ಕರಂದ್ಲಾಜೆ ಅವರ ಕುರಿತಾಗಿ ಅಥವಾ ಅವರನ್ನ ಕಂಡಂತಹ ಈ ಭಾಗದ ಜನರು ಅವರ ವ್ಯಕ್ತಿಯನ್ನು ಸಂಸದೇ ಆಗಿ ಪಡೆದ ಮೇಲೆ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರಬಹುದ ಅವರು ಸಂಸದೆಯಾಗಿಯೂ ಪ್ರಾಮಾಣಿಕವಾಗಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಎಲ್ಲಿಯೂ ಸಂಸದ ಸ್ಥಾನಕ್ಕೆ ಚುತಿ ಬರುವ ರೀತಿ ಅತ್ಯಂತ ಸಭಾ ಸಮಾರಂಭಗಳಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಬರ್ತದೆ ಅವರು ನಿರಂತರ ನಿರಂತರ ಈ ಕ್ಷೇತ್ರದ ಸಂಪರ್ಕದಲ್ಲಿ ಇರ್ತಾರೆ ನಿರಂತರ ಈ ಕ್ಷೇತ್ರದಲ್ಲಿ ಇದ್ದಾರೆ ಇಲ್ಲಿ ಆಗುವಂತ ಅಭಿವೃದ್ಧಿ ಕೆಲಸಗಳಿಗೆ ಅವರದ್ದೇ ಆದ ಕೊಡುಗೆಗಳಿವೆ ಅಥವಾ ಜನರ ಇದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರವಾಸವನ್ನು ಮಾಡಬೇಕಾಗ್ತದೆ ಅದರಲ್ಲಿ ಏನು ಪಕ್ಷಕ್ಕಾಗಲಿ ಜನರಿಗೆ ಯಾವುದೇ ಉದಾಹರಣೆಗಳಿಲ್ಲ ಅವರು ಅವರ ಲೋಕಸಭಾ ಸದಸ್ಯತ್ವವನ್ನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಲ್ಗೇಟ್ನ ವಿಚಾರದ ಕುರಿತಾಗಿ ತಾವೇನು ಹೇಳ್ತೇವೆ ಟೋಲ್ಗೇಟ್ ಶೇಕಡ ತೊಂಬತ್ತು ಪರ್ಸೆಂಟ್ ಆದ ಮೇಲೆ ಟೋಲ್ಗೇಟ್ ಒಂದು ನಿಯಮ ಇದೆ ಅದರ ಪ್ರಕಾರ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನಂತ ಕೂತ್ಕೊಂಡು ನಿರ್ಧಾರ ಮಾಡಬಹುದು ಸುರತ್ಕಲ್ ಟೋಲ್ ಗೇಟ್ನ ಕುರಿತಾಗಿ ತಾವೇನು ಹೇಳ್ತೀರಾ ಅದು ಪ್ರತಿ ವರ್ಷ ಏಲಂ ಆಗುವಂಥ ಟೋಲ್ ಗೇಟು ಸರ್ಕಾರದಿಂದ ಆಗಿರುವಂಥ ಟೋಲ್ ಗೇಟು ಪ್ರಾಯಶಃ ಎರಡು ಮೂರು ನಾಲ್ಕು ತಿಂಗಳುಗಳಲ್ಲಿ ಅದರ ಅವಧಿ ಮುಗಿಯುವ ಹಂತದಲ್ಲಿ ಬಂದಿದೆ ಮೋಸ್ಟ್ಲಿ ಅದು ಅನ್ನುವಂಥ ಪ್ರಚಾರ ಇದೆ ಇದೀಗ ಸುರತ್ಕಲ್ ಟೋಲ್ ಗೇಟ್ನಲ್ಲಿ ಹಣವನ್ನು ಪಡೆಯುವಂಥದ್ದು ಸರಿಯೋ ತಪ್ಪು ಅದು ಸರ್ಕಾರವೇ ಮಾಡಿದಂತಹ ನಿಯಮ ನನ್ನ ಪ್ರಕಾರ ಖಂಡಿತವಾಗಿ ಅಲ್ಲಿ ಅಗತ್ಯ ಸರಿಯೋ ತಪ್ಪು ಪಡುಬಿದ್ರೆಯಲ್ಲಿ ಅದು ಅವರ ಕರಾರು ಏನಿದೆ ಕೇಂದ್ರ ಸರ್ಕಾರ ಮತ್ತು ಆ ಗುತ್ತಿಗೆದಾರ ನಡುವಂತ ಕರಾರಿನ ಪ್ರಕಾರ ಟೋಲ್ ಗೇಟ್ ಅಭಿವೃದ್ಧಿ ಮಾಡಿದ ಟೋಲ್ ಗೇಟ್ ತೆಕೊಳ್ಬೇಕು ಅಲ್ಲ ಇದು ಬಹಳ ವಿಶೇಷವಾಗಿದೆ ವಿಭಿನ್ನವಾಗಿದೆ ಸುರತ್ ಕಾಲ್ನಲ್ಲಿ ಸರಿ ಪಡುಬಿದ್ರಿಯಲ್ಲಿ ಸರಿ ಅಲ್ಲ ಯಾಕೆ ಎಚ್ ಯಾಗಿ ಇರ್ತಕ್ಕಂಥ ಸುರತ್ಕಲ್ ನಾನು ಸರಿ ಅಲ್ಲ ಅಂತ ಹೇಳಿಲ್ಲ ಸುರತ್ಕಲ್ ನನ್ನ ಪ್ರಕಾರ ಇಲ್ಲಿ ಇದು ಪ್ರಾರಂಭ ಆದ್ರೆ ಸುರತ್ಕಲ್ ಇದು ಮುಗಿಸ್ತಾ ಮುಚ್ಚುತಾ ಬಿಜೆಪಿಯ ಮುಖಂಡರೊಬ್ಬರು ಸುರತ್ಕಲ್ ನ ಅಸ್ತಿತ್ವವನ್ನ ಪಡೆದುಕೊಂಡಿದ್ದಾರೆ ಯಾರು ಮಾತುಗಳು ಕೇಳಿ ಬರ್ತಾ ಇದಿಲ್ಲ ಇದೇ ಕಾರಣಕ್ಕಾಗುತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಅಲ್ಲ ಇಲ್ದಿದ್ರೆ ಪಡುಬಿದ್ರಿಯಲ್ಲಿ ಸರಿ ತಪ್ಪು ಸುರತ್ಕಲ್ನಲ್ಲಿ ಸರಿ ಬಹುಶಃ ಅದರ ವಿವರ ಕೇವಲ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಮೊದಲೇ ಅಲ್ಲಿ ಟೋಲ್ ಪ್ರಾರಂಭ ಮಾಡಿದ್ದಾರೆ ಆ ಟೋಲ್ ಅನ್ನ ಹರಾಜು ಹಾಕಿರುವಂತದ್ದು ಸರ್ಕಾರ ಇರಬೇಕು ಪ್ರತಿ ವರ್ಷದ ಹರಾಜು ಅದು ಅವರಿಗೆ ಮೇಂಟೆನೆನ್ಸ್ ಎಲ್ಲ ಇಲ್ಲ ಮೋಸ್ಟ್ಲಿ ಮೇಂಟೆನೆನ್ಸ್ ಆ ಟೋಲ್ನವರು ಮಾಡಲಿಕ್ಕಿಲ್ಲ ಆ ಹಣವನ್ನು ಸರ್ಕಾರಕ್ಕೆ ಅವರು ಕಟ್ಟಬೇಕು ಅದರಲ್ಲಿ ಉಳಿದ ಹಣವನ್ನು ಅವರು ಇಟ್ಕೊಳ್ಬೋದು ಅದು ಬೇರೆ ಗೊತ್ತಿಲ್ಲ ನನಗೆ ಪಡುಬಿದ್ರೆ ಮತ್ತು ಟೋಲ್ ಗೇಟ್ನಲ್ಲಿ ಏನಂತ ಹೇಳಿದರೆ ಆ ನವಯುಗದವರು ಅದನ್ನು ಕರಾರಿನ ಪ್ರಕಾರ ನವಯುಗದವರೇ ಹತ್ತು ಇಪ್ಪತ್ತು ವರ್ಷ ಈ ರಸ್ತೆಯನ್ನು ನಿರ್ವಹಣೆ ಮಾಡಬೇಕು ಆ ಕಂಡೀಷನ್ ಮೇಲೆ ಅದಕ್ಕೆ ಟೋಲ್ಗೆ ತಕ್ಕೊಳ್ಳುವಂಥ ಅವಕಾಶಗಳು ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ನೀಡಿದ್ದಾರೆ ಎಸ್ ಟೋಲ್ಗೇಟ್ ವಿಚಾರವನ್ನು ಬಿಟ್ಟು ಇನ್ನು ಮಾತಾಡುವುದಾದರೆ ಸುಪ್ರಸಾದ್ ಶೆಟ್ಟಿ ಅವರು ತನ್ನ ಸ್ವಂತ ಇದರಿಂದ ಕೈಯಿಂದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಬದಲಿಗೆ ಜಯಪ್ರಕಾಶ್ ಶೆಟ್ಟಿ ಅವರು ಮತ್ತು ಆ ಭಾಗದ ಕುಂದಾಪುರದ ಭಾಗದ ಕೆಲವು ಮುಖಂಡರ ಬೆಂಬಲವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬರಲಿಕ್ಕೆ ಮಾತ್ರ ಸಾಧ್ಯವಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹೌದಾ ಕ್ಯಾಂಡಿಡೇಟ್ ಅನ್ನುವಂತದ್ದು ಒಂದು ನಿಮಿತ್ತ ನಮ್ಮ ಪಕ್ಷದಲ್ಲಿ ಸಂಘಟನೆಗೆ ನಿಮಿತ್ತ ಅಲ್ಲ ನೀವು ಹೇಳ್ದಾಗ ಇವತ್ತು ಉಡುಪಿ ಭಾಗದ ಜನತೆ ಅಂತ ಹೇಳಿದ್ರೆ ಬುದ್ಧಿವಂತರು ಬುದ್ಧಿವಂತರು ಯಾವತ್ತು ಕೂಡ ಈ ವ್ಯಕ್ತಿಯನ್ನ ಕೂಡ ಗುರುತಿಸಿ ಆ ವ್ಯಕ್ತಿ ಯಾವ ರೀತಿ ಆಗಿದ್ದಾನೆ ಅನ್ನೋದನ್ನ ಅದು ಖಂಡಿತ ಇದೆ ಆದ್ರೆ ಸಂಘಟನಾತ್ಮಕವಾಗಿ ವಿಚಾರ ಬಂದಾಗ ಭಾರತೀಯ ಜನತಾ ಪಕ್ಷ ಸಾಮೂಹಿಕ ಸಂಘಟನೆಯ ಬಗ್ಗೆ ಹೆಚ್ಚು ಒಲವಿರುವಂತದ್ದು ಸುಪ್ರಸಾದ್ ಶೆಟ್ಟಿ ಅವರು ಅಭ್ಯರ್ಥಿ ಆದ್ರೆ ಅವರ ವ್ಯಕ್ತಿತ್ವ ಅವರ ಒಟ್ಟು ಏನು ಇಮೇಜ್ ಇದೆ ಅದರ ಜೊತೆಗೆ ಸಂಘಟನೆಯ ಕೆಲಸವೂ ಸಹ ಒಟ್ಟಿಗೆ ಒಟ್ಟಿಗೆ ಆಗ್ತದೆ ಅದು ಇನ್ನು ಮುಂದೆ ಈ ಬಾರಿ ಎಲೆಕ್ಷನ್ನಲ್ಲಿ ಒಂದೊಮ್ಮೆ ನಿಮಗೆ ಟಿಕೆಟ್ ಸಿಕ್ತು ಯಾವ ರೀತಿಯಾಗಿ ಚುನಾವಣೆಯ ಪ್ರಚಾರವನ್ನು ಮಾಡಬೇಕು ಅಥವಾ ಯಾವ ರೀತಿಯಾಗಿ ಗಿಮಿಕ್ಕನ್ನು ಸೃಷ್ಟಿ ಮಾಡಿ ನೀವು ಅಧಿಕಾರಕ್ಕೆ ಬರಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡುವಂಥ ವಿಚಾರ ಅಲ್ಲ ರಾಜಕೀಯ ತಂತ್ರಗಾರಿಕೆಯನ್ನ ಇವತ್ತು ನೀವು ಇತಿಹಾಸವನ್ನು ನೋಡಿದರೆ ಚಾಣಕ್ಯರದೊಂದು ಘಟನೆ ನೆನಪಿ ಬರ್ತದೆ ಅವರು ಹೇಳ್ತಾರೆ ಹಾರುವ ಹಕ್ಕಿಯ ಮಧ್ಯದಲ್ಲೂ ಕೂತ್ಕೊಂಡು ರಾಜಕೀಯವಾಗಿ ಚರ್ಚೆ ಮಾಡಬಾರ್ದು ಅಂತ ಹೇಳಿ ಅದು ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಅದು ಒಂದೊಮ್ಮೆ ನಿಮಗೆ ಎಮ್ ಎಲ್ ಎ ಸೀಟ್ ಸಿಗ್ಲಿಲ್ಲ ಆಗ ಯಾವ ರೀತಿಯಾಗಿ ಚುನಾವಣೆಯನ್ನು ಮಾಡಿ ಪಕ್ಷ ಯಾವಾಗ ಯಾವ ಸೂಚನೆ ಕೊಡ್ತದೆ ಯಾವ ಜವಾಬ್ದಾರಿ ಕೊಡ್ತದೆ ಅದಕ್ಕೆ ನಿಸ್ವಾರ್ಥವಾಗಿ ನಿಶ್ಶರ್ಥವಾಗಿ ನಾನು ಕೆಲಸ ಮಾಡ್ತೇನೆ ಯಾವುದೇ ಅಭ್ಯರ್ಥಿ ಆದರೂ ಕೆಲಸ ಮಾಡ್ತೇನೆ ಈ ಹಿಂದೆ ನೀವು ಹೇಳಿದಾಗೆ ನಿಮಗೆ ಬೆಂಬಲಿಗರು ತುಂಬಾ ಚೆನ್ನಿದ್ದಾರೆ ಒಪ್ಪೋಣ ಈ ಬೆಂಬಲಿಗರು ಸುಪ್ರಸಾದ್ ಶೆಟ್ಟಿ ಅವರು ಎಲ್ ಎ ಆಗ್ತಾರೆ ಅವರಿಗೆ ನಾವು ಗೌರವ ನೀಡಬೇಕು ಅಥವಾ ಬೆಂಬಲಿಸಬೇಕು ಅಂತ ಅವರೆಲ್ಲರೂ ಕೂಡ ಕಾದು ಕುಳಿತಿದ್ದಾರೆ ಒಂದೊಮ್ಮೆ ನಿಮ್ಗೆ ಎಲ್ ಎ ಟಿಕೆಟ್ ಟಿಕೆಟ್ ಸಿಗ್ಲಿಲ್ಲ ರಘುಪತಿ ಭಟ್ರಿಗೆ ಸಿಕ್ತು ಅಂತ ಹೇಳಿದ್ರೆ ಅವ್ರು ಬೆಂಬಲವನ್ನು ಸೂಚಿಸ್ತಾರ ನಾವೆಲ್ಲಿಯೂ ಬೆಂಬಲಿಗರಂತ ಮಾಡ್ಕೊಂಡು ಹೋದವರಲ್ಲ ನಾವು ಸಂಘಟನೆಗೆ ಒತ್ತು ಕೊಟ್ಟವರು ಸಾಮೂಹಿಕ ಸಂಘಟನೆ ಬಗ್ಗೆ ನಮಗೆ ಹೆಚ್ಚು ಒಲವಿರುವಂತದ್ದು ಎಲ್ಲಿಯೂ ನನ್ನ ಬೆಂಬಲಿಗರು ನನ್ನ ಹಿಂಬಾಲಕರು ಅನ್ನೋ ಪ್ರಶ್ನೆ ಇಲ್ಲ ಪಕ್ಷದ ಅಭ್ಯರ್ಥಿ ಯಾರಿರ್ತಾರೆ ನಾವು ಕಮಲದ ಚಿಹ್ನೆಯ ಪರವಾಗಿ ಕೆಲಸ ಮಾಡುವಂಥವ್ರು ಪಕ್ಷದ ಅಭ್ಯರ್ಥಿ ಯಾರು ಇರ್ತಾರೆ ಅವರ ಪರವಾಗಿ ನಮ್ಮ ಎಲ್ಲ ಸಹಪಾಠಿಗಳು ಕೆಲಸ ಮಾಡ್ತಾರೆ ಆದರೆ ಪದೇ ಪದೇ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದು ಯಾವುದೇ ಸಭೆ ಸಮಾರಂಭಗಳಲ್ಲಿ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಯಾವುದೇ ಹಿಂದೂಗಳ ಸಮಾವೇಶದಲ್ಲಿ ದೊಡ್ಡ ಧ್ವಜವನ್ನ ಹಿಡ್ಕೊಂಡು ಹೋಗುವಂತಹ ಸುಪ್ರಸಾದ್ ಶೆಟ್ಟಿ ಅವರು ಅಥವಾ ಯುಎಪಿ ಅಂತ ಹೆಜ್ಜೆ ಹಾಕಿ ಬರುವಂತ ಸುಪ್ರಸಾದ್ ಶೆಟ್ಟಿ ಅವರು ಸಾಮಾಜಿಕವಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಸಾಮಾಜಿಕ ನ್ಯಾಯದ ಬಗ್ಗೆ ನನಗೆ ಗೌರವ ಇದೆ ಕಳಕಳಿ ಇದೆ ನಾನು ಒಂದು ಕೃಷಿ ಕುಟುಂಬದಿಂದ ಬಂದವನು ನಮ್ಮದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲರೊಟ್ಟಿಗೂ ಬೆರೆದುಕೊಂಡು ಹೋದವನು ಎಲ್ಲಿಯೂ ವ್ಯತ್ಯಾಸಗಳನ್ನು ಮಾಡಿದಾಗಲಿ ಮೇಲು ಕೀಳಾಗಿ ನೋಡಿದಾಗಲಿ ಇಲ್ಲವೇ ಇಲ್ಲ ಜವಾಬ್ದಾರಿ ಬಂದರೆ ಆ ಜವಾಬ್ದಾರಿಗೆ ಚ್ಯುತಿ ಬರದ ಹಾಗೆ ಸಾಮಾಜಿಕವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ ಶೆಟ್ಟಿ ಅವರೇ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇವತ್ತು ರಾಜಕೀಯ ಅನ್ನುವಂಥದ್ದು ಯಾವುದೇ ವೈಯಕ್ತಿಕ ಲಾಭಕ್ಕಾಗಲಿ ಸ್ವಾರ್ಥಕ್ಕಾಗಿ ಸೀಮಿತ ಆಗಬಾರ್ದು ರಾಜಕೀಯ ಅನ್ನುವಂಥದ್ದು ಸಾಮಾಜಿಕ ಬದ್ಧತೆ ರಾಷ್ಟ್ರೀಯತೆ ನಮ್ಮ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಂಡು ನಾವು ಕೆಲಸ ಮಾಡಬೇಕು ನಾನು ಒಬ್ಬ ರಾಜಕೀಯ ಸದಸ್ಯನಾಗಿ ನನ್ನ ಉದ್ದೇಶ ರಾಷ್ಟ್ರೀಯತೆ ಪ್ರಗತಿ ಮತ್ತು ಅಭಿವೃದ್ಧಿ ಎಸ್ ಖಂಡಿತವಾಗಿ ಕೂಡ ಇದುವರೆಗೆ ಚರ್ಚೆಯಲ್ಲಿ ಪಾಲ್ಗೊಂಡು ತಿರುಗು ಬಾಣಕ್ಕೆ ಆಗಮಿಸಿದಕ್ಕಾಗಿ ತಮಗೆ ಧನ್ಯವಾದಗಳು ವೀಕ್ಷಕರೇ ವೀಕ್ಷಿಸಿದ್ರಲ್ಲ ಈ ವಾರದ ಅತಿಥಿ ಸುಪ್ರಸಾದ್ ಶೆಟ್ಟಿ ಅವರು ಬೈಖಾಡಿ ಸುಪ್ರಸಾದ್ ಶೆಟ್ಟಿ ಅವರು ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದುವಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ